ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ ಗಿಂತ ಮುಂಚೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರ ಜೊತೆಗೆ ಇವತ್ತಿನ ಮೋದಿ ವಿರೋಧಿ ಮೈತ್ರಿಕೂಟದ ಸಭೆಯ ಮಹತ್ವದ ಬಗ್ಗೆ ಮಾತಾಡಿದ್ವಿ. ಈಗ ರಾಜಕೀಯ ಪಕ್ಷಗಳ ವಕ್ತಾರರುಗಳ ಜೊತೆಗೆ ಅದೇ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. 2024 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯನ್ನು ಸೋಲಿಸಬೇಕು, ಬಿಜೆಪಿಯನ್ನು ಸೋಲಿಸಬೇಕು, ಎನ್ಡಿಎನ್ನು ಸೋಲಿಸಬೇಕು ಅನ್ನುವ ಏಕೈಕ ಗುರಿಯೊಂದಿಗೆ ಹೊಸ ಮೈತ್ರಿಕೂಟ ಒಂದು ಅಸ್ತಿತ್ವಕ್ಕೆ ಬಂತು. ಈ ಮೈತ್ರಿಕೂಟದಲ್ಲಿ ಈ ಹಿಂದೆ ಪ್ರಚಲಿತದಲ್ಲಿದ್ದ ಯುಪಿಎ ಕೂಡ ಮರ್ಜ್ ಆಗಿರುವ ಕಾರಣಕ್ಕಾಗಿ ಹೊಸ ಹೆಸರನ್ನು ಇಡುವ ಅನಿವಾರ್ಯತೆ ಇತ್ತು. ಯುಪಿಎ ಅನ್ನುವ ಹೆಸರಿನಲ್ಲಿ ಒಟ್ಟುಗೂಡುವುದಕ್ಕೆ ಆಮ್ ಆದ್ಮಿ ಪಕ್ಷ ತಯಾರಿರಲಿಲ್ಲ, ಟಿಎಂಸಿ ತಯಾರಿರಲಿಲ್ಲ, ತೃಣಮೂಲ ಕಾಂಗ್ರೆಸ್ ಕೂಡ ತಯಾರಾಗಿರಲಿಲ್ಲ. ಆ ಕಾರಣಕ್ಕಾಗಿ ಹೊಸ ಹೆಸರಿನೊಂದಿಗೆ ಹೊಸ ಮೈತ್ರಿಕೂಟವನ್ನು ಕರೆಯುವ ಅನಿವಾರ್ಯತೆ ಇತ್ತು. ಇವತ್ತು ಆ ಹೆಸರನ್ನು ಫೈನಲ್ ಮಾಡಲಾಯಿತು. INDIA ಇಂಡಿಯಾ, ಇಂಡಿಯನ್ ನ್ಯಾಷನಲ್ ಡೆಮೊಕ್ರಟಿಕ್ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್, ಇದು ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಮೈತ್ರಿಕೂಟ. 26 ಪಕ್ಷಗಳ ಮುಖಂಡರುಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ, ಸ್ವತಃ ಸೋನಿಯಾ ಗಾಂಧಿ ಇದ್ರು ಇವತ್ತಿನ ಸಭೆಯಲ್ಲಿ, ರಾಹುಲ್ ಗಾಂಧಿ ಅವರು ಕೂಡ ಇದ್ರು. ಕರ್ನಾಟಕದಲ್ಲಿ ಸಭೆ ಆಯಿತು, ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಹಜ ನೇತೃತ್ವ ಇವತ್ತಿನ ಸಭೆಗೆ ಕಾಂಗ್ರೆಸ್ಸಿನದ್ದಾಗಿತ್ತು. ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರು, ಒಂದು ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆ ಅನ್ನಬಹುದು. ಕಳೆದ ತಿಂಗಳು 23 ತಾರೀಕು ಬಿಹಾರದ ಪಾಟ್ನಾದಲ್ಲಿ ಸಭೆಯಾಗಿತ್ತು, ಅದು ನಿತೀಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ. ಆ ಸಭೆಗೆ ಇವತ್ತು ಉಳಿದ 25 ಪಕ್ಷಗಳ ಮುಖಂಡರು ಭಾಗವಹಿಸಿದ ರೀತಿಯಲ್ಲಿ ಒಂದು ಪಕ್ಷವಾಗಿ ಕಾಂಗ್ರೆಸ್ ಭಾಗವಹಿಸಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಪಾಟ್ನಾದ ಸಭೆಗೆ ಹೋಗಿದ್ರು. ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಸಭೆ, ಈ ಸಭೆಯಲ್ಲಿ ಕೈಗೊಳ್ಳಲಾದ ಪ್ರಮುಖ ನಿರ್ಣಯಗಳು ಯಾವುದು, ಕೈಗೊಳ್ಳದೇ ಇರುವ ನಿರ್ಣಯಗಳು ಯಾವುದು, ಒಂದ್ಸಲ ನೋಡೋಣ. ಯಾವ ಪ್ರಮುಖ ನಿರ್ಣಯಗಳನ್ನು ಇವತ್ತಿನ ಸಭೆ ಕೈಗೊಂಡು, ಯುಪಿಎ ಅನ್ನುವ ಹೆಸರಿನಲ್ಲಿ ಮೈತ್ರಿಕೂಟದ ಭಾಗವಾಗುವುದಕ್ಕೆ ಕೆಲವು ಪಕ್ಷಗಳು ಒಪ್ಪಿಲ್ಲ. ಅರವಿಂದ ಕೇಜ್ರಿವಾಲ್ ಮೊದಲನೆಯ ಸಲ ಈ ಮೈತ್ರಿಕೂಟದ ಭಾಗವಾಗಿದ್ದಾರೆ, ಮಮತಾ ಬ್ಯಾನರ್ಜಿ ಮೊದಲನೆಯ ಸಲ ಈ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಯುಪಿಎ ಅಂದ್ರೆ ನಾವು ಬರೋದಿಲ್ಲ ಅಂದ್ರು. ಹೊಸ ಹೆಸರೊಂದನ್ನು ಇಡಬೇಕಾಗಿತ್ತು, ಹೊಸ ಹೆಸರು ಫೈನಲ್ ಆಯಿತು. INDIA ಇಂಡಿಯಾ ಹೊಸ ಹೆಸರು, ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಇಂಡಿಯಾ ಅನ್ನುವ ಹೊಸ ಹೆಸರು. ಯುಪಿಎ ಇದರಲ್ಲಿ ಈಗ ಮರ್ಜ್ ಆಗಿದೆ. ಅದರ ಜೊತೆಗೆ ಇವತ್ತು ಕೈಗೊಳ್ಳಲಾದಂಥ ಮತ್ತೊಂದು ನಿರ್ಣಯ ಏನಂದ್ರೆ, ಇದರ ಮುಂದಿನ ಸಭೆ, ಮೂರನೆಯ ಸಭೆ ಮುಂಬೈನಲ್ಲಾಗುತ್ತೆ. ಮುಂಬೈನಲ್ಲಿ ಸಭೆ ಮಾಡುವುದಕ್ಕೂ ಒಂದು ಪ್ರಾಮುಖ್ಯತೆ ಇದೆ. ಅದೇ ಮುಂಬೈನೇ ಯಾಕೆ ಅಂತ, ಅಲಯನ್ಸ್ನ ಭಾಗವಾಗಿ ಶಿವಸೇನೆ NCP ಕಾಂಗ್ರೆಸ್ ಸೇರ್ಕೊಂಡು ಮಹಾವಿಕಾಸ್ ಅಘಾಡಿ ಮಾಡ್ಕೊಂಡು ಅಲ್ಲಿ ಸರ್ಕಾರ ರಚಿಸಿ ಆಡಳಿತ ನಡೆಸ್ತಾ ಇದ್ದ. ಈ ಮೂರು ಮಿತ್ರ ಪಕ್ಷಗಳ ಪೈಕಿ ಶಿವಸೇನೆಯನ್ನು ಒಡ್ಕೊಂಡು ಏಕನಾಥ್ ಶಿಂದೆ ಹೊರಗೆ ಬಂದ್ರು, ಮಹಾವಿಕಾಸ್ ಅಘಾಡಿಯ ಸರ್ಕಾರ ಕುಸಿದೋಯ್ತು. 2/3 ಮೆಜಾರಿಟಿಯ ಶಾಸಕರನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಕ್ಕೆ ಅವರು ಯಾರೂ ಅನರ್ಹರಾಗಲಿಲ್ಲ. ಬಿಜೆಪಿಯ ಬೆಂಬಲದೊಂದಿಗೆ ಏಕನಾಥ್ ಶಿಂದೆ ಅಲ್ಲಿ ಮುಖ್ಯಮಂತ್ರಿಯಾದರು. ಕಾಂಗ್ರೆಸ್ ತಾನು ಅಲಯನ್ಸ್ನ ಭಾಗವಾಗಿದ್ದ ಮತ್ತೊಂದು ರಾಜ್ಯವನ್ನು ಆ ಮೂಲಕ ಕಳ್ಕೊಂಡಿತು. ಅದಾದ ನಂತರ ತೀರ ಇತ್ತೀಚೆಗೆ NCPಯಿಂದ ಅಜಿತ್ ಪವಾರ್ ಹೊರಗೋದು. 2/3 ಮೆಜಾರಿಟಿಯ ಶಾಸಕರು ಹೋಗಿದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವರು ಅನರ್ಹರಾಗುವ ಸಾಧ್ಯತೆ ಇಲ್ಲ, ಬಿಜೆಪಿನ ಸೇರ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ಹೊಸ ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ಅವರು ಪ್ರಮಾಣವಚನ ಸ್ವೀಕರಿಸಿದ್ರು. ಅವರ ಜೊತೆಗೆ ಇನ್ನೂ 8 ಜನ. ಅಲ್ಲಿಗೆ ಈ ಮೈತ್ರಿಕೂಟದ ಬಲ ಗಣನೀಯವಾಗಿ ಕುಸಿದಿದೆ ಮಹಾರಾಷ್ಟ್ರದಲ್ಲಿ. ಅದೇ ರಾಜ್ಯದಲ್ಲಿ, ಆ ರಾಜ್ಯದ ರಾಜಧಾನಿಯಲ್ಲಿ ಒಂದು ಸಭೆ ಮಾಡುವ ಮೂಲಕ ಕಾನ್ಫಿಡೆನ್ಸ್ನ ಪ್ರದರ್ಶನ ಮಾಡುವ ಉದ್ದೇಶ ಇರಬಹುದು. ಮುಂಬೈನಲ್ಲಿ ಮಹಾಘಟಬಂಧನ್ನ ಮೂರನೇ ಸಭೆ. ಇವತ್ತಿನ ಸಭೆಯಲ್ಲಿ ಕೈಗೊಳ್ಳಲಾದಂಥ ಮತ್ತೊಂದು ನಿರ್ಣಯ, 11 ಜನರ ಸಮನ್ವಯ ಸಮಿತಿಯನ್ನು ರಚಿಸಲಾಗುವುದು. 26 ಪಕ್ಷಗಳಿದ್ದಾವೆ,
ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದಂಗೆ ಆಯಾ ಪಕ್ಷಗಳ ಮಧ್ಯದಲ್ಲಿ ನೂರಾರು ಭಿನ್ನಾಭಿಪ್ರಾಯಗಳಿದ್ದಾವೆ. ನಾಳೆ ದಿವಸ ಒಂದು ಅಲಯನ್ಸ್ ನಲ್ಲಿ ಬಂದ ನಂತರ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡುತ್ತಾ ಹೋಗಬಾರದು. ಒಂದೊಂದು ವಿಷಯದ ಬಗ್ಗೆ ತದ್ವಿರುದ್ಧ ನಿಲುವುಗಳನ್ನು ತೆಗೆದುಕೊಳ್ಳಬಾರದು. 26 ಪಕ್ಷಗಳ ಮಧ್ಯದಲ್ಲಿ ಒಂದು ಸಮನ್ವಯ ಇರಬೇಕು. ಸಮನ್ವಯ ಇರಬೇಕು ಅಂದ್ರೆ ಒಂದು ಸಮನ್ವಯ ಸಮಿತಿ ಇರಬೇಕು. 11 ಜನರ ಸಮನ್ವಯ ಸಮಿತಿಯನ್ನು ರಚಿಸುವ ನಿರ್ಣಯವನ್ನು ಕೈಗೊಂಡು ಅದರ ಜೊತೆಗೆ ಪ್ರಚಾರ ನಿರ್ವಹಣೆಗೂ ಒಂದು ಸಮಿತಿಯನ್ನು ರಚಿಸುವ ನಿರ್ಧಾರ ಇವತ್ತಿನ ಸಭೆಯಲ್ಲಿ ಆಗಿದೆ. ಪ್ರಚಾರ ನಿರ್ವಹಣೆಗೆ ಒಂದು ಸಮಿತಿ, ಒಂದೇ ಪ್ರಣಾಳಿಕೆ ಇರುತ್ತೆ. 26 ಪಕ್ಷಗಳ ಪ್ರಣಾಳಿಕೆ ಒಂದೇ ಪ್ರಣಾಳಿಕೆ ಇರುತ್ತೆ. ಅದರ ಜೊತೆಗೆ ಮುಂದಿನ ಸಭೆಯಲ್ಲಿ ರಾಜ್ಯವಾರು ಕ್ಷೇತ್ರ ಹಂಚಿಕೆಯ ಚರ್ಚೆ ಮಾಡೋಣ ಅನ್ನುವ ನಿರ್ಣಯವನ್ನು ತಗೊಂಡಿದೆ. ರಾಜ್ಯವಾರು ಕ್ಷೇತ್ರ ಹಂಚಿಕೆಯ ಚರ್ಚೆ ಮುಂದಿನ ಸಭೆಯಲ್ಲಿ. ಮತ್ತೊಂದು ಮಾಹಿತಿ ಈಗ ಬರ್ತಾ ಇದೆ, ಮೂರನೇ ಸಭೆ ಮುಂದೂಡಿಕೆಯಾಗಿದೆ ಅಂತ. ಈಗಷ್ಟೇ ಹೇಳಿದೆ ನಾನು ಮುಂಬೈಯಲ್ಲಿ ಮೂರನೇ ಸಭೆ ಅಂತ. ಎರಡನೇ ಸಭೆ ಕೂಡ ಮುಂದೂಡಿಕೆಯಾಗಿತ್ತು. ಎರಡನೇ ಸಭೆ ಆ್ಯಕ್ಚುಲಿ 13ನೇ ತಾರೀಕು ಶಿಮ್ಲಾದಲ್ಲಿ ನಡೆಯಬೇಕಾಗಿತ್ತು. ಅದು ಮುಂದೂಡಿಕೆಯಾಗಿ ಇವತ್ತು ನೆನ್ನೆ ಬೆಂಗಳೂರಿನಲ್ಲಿ ನಡೆಯೋದು ಅಂತಾಗಿತ್ತು. ಈಗ ಮೂರನೇ ಸಭೆ ಮುಂದೂಡಿಕೆ ಅಂತ ಬರ್ತಾ ಇದೆ. ನೋಡೋಣ, ಅಪ್ಡೇಟ್ ಬಂದಾಗ ಹೇಳ್ತೀನಿ. ಇವತ್ತಿನ ಸಭೆಯಲ್ಲಿ ಕೈಗೊಂಡಂಥ ಪ್ರಮುಖ ನಿರ್ಣಯಗಳನ್ನು ನೋಡಿದ್ವಿ. ಕೈಗೊಳ್ಳದೇ ಇರುವಂಥ ಪ್ರಮುಖ ನಿರ್ಣಯಗಳು ಯಾವುವು? ಈ ಮೈತ್ರಿಕೂಟಕ್ಕೆ ನಾಯಕತ್ವ ಯಾರ್ದು ಅನ್ನೋ ಪ್ರಶ್ನೆಗೆ ಇವತ್ತಿನ ಸಭೆ ಹೋಗಲೇ ಇಲ್ಲ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ಪ್ರಧಾನಿ ಹುದ್ದೆಗಾಗಿ ನಮ್ಮ ನಮ್ಮ ಮಧ್ಯದಲ್ಲಿ ಜಗಳ ಬೇಡ ಅಂತೇಳಿ. ಅಧಿಕಾರದ ಆಸೆಯನ್ನು ಬಿಟ್ಟು ನರೇಂದ್ರ ಮೋದಿಯನ್ನು ಸೋಲಿಸುವುದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ಮಧ್ಯದಲ್ಲಿ ಪ್ರಧಾನಮಂತ್ರಿ ಯಾರು ಅನ್ನೋ ಜಗಳ ಬೇಡ. ಆದ್ದರಿಂದ ನಾಯಕ ಯಾರು ಅನ್ನೋ ಪ್ರಶ್ನೆಯ ಗೊಡವೆಗೆ ಇವತ್ತಿನ ಸಭೆ ಹೋಗಲಿಲ್ಲ. ಕ್ಷೇತ್ರ ಹಂಚಿಕೆಗಳ ವಿಷಯ ಅದು ಕೂಡ ಇವತ್ತು ಮಾತಾಡಲಿಲ್ಲ. ಮೊದಲನೇ ಸಭೆಯಲ್ಲಿ ಪಾಟ್ನಾದಲ್ಲಿ ನಡೆದ ಸಭೆಯಲ್ಲಿ 450 ಕ್ಷೇತ್ರಗಳಿಗೆ ಸಿಂಗಲ್ ಕ್ಯಾಂಡಿಡೇಟ್ನ ಹಾಕಬೇಕು, ಯಾವ್ಯಾವ ಕ್ಷೇತ್ರಗಳು ಅನ್ನೋದನ್ನು ಎರಡನೇ ಸಭೆಯಲ್ಲಿ ನಿರ್ಧಾರ ಮಾಡೋಣ ಅಂತ ಹೇಳಿದ್ರು. ಎರಡನೇ ಸಭೆ ಇವತ್ತು ಮುಕ್ತಾಯಗೊಂಡಿತು. ಇವತ್ತು ಆ ವಿಷಯ ಚರ್ಚೆಗೆ ಬರಲಿಲ್ಲ. ಇವತ್ತು 350 ಕ್ಷೇತ್ರಗಳಿಗೆ ಸಿಂಗಲ್ ಕ್ಯಾಂಡಿಡೇಟ್ ಹಾಕೋಣ ಅನ್ನೋ ವಿಷಯ ಬಂದಿದೆ ಅನ್ನೋದು ಮಾಹಿತಿ. ಇನ್ನು BJPಯ ವಿರುದ್ಧ ಒಗ್ಗಟ್ಟಿನ ಅಭ್ಯರ್ಥಿ ಸ್ಪರ್ಧಿಸುವ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಯಾವುದೇ ಚರ್ಚೆಯಾಗಲಿಲ್ಲ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, ಪ್ರಣಾಳಿಕೆಯನ್ನು ಹೆಂಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು, ಅದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆಯಾಗಲಿಲ್ಲ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಾನಾಗಲೇ ಹೇಳಿದಾಗೆ 6ರಿಂದ 7 ಗಂಟೆ ತನಕ ರಾಜಕೀಯ ವಿಶ್ಲೇಷಕರುಗಳ ಜೊತೆ ಚರ್ಚೆ ಆಯಿತು. ಈಗ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗಿನ ಚರ್ಚೆ. ರಾಮಕೃಷ್ಣ ಉಪಾಧ್ಯಾಯ ಹಿರಿಯ ಪತ್ರಕರ್ತರು ನಮ್ಮ ಈ ಪ್ಯಾನೆಲ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಅಶ್ವಥ್ ನಾರಾಯಣ್ BJPಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ. ನಾಗೇಂದ್ರ ಪ್ರಸಾದ್ JDS ವಕ್ತಾರ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಹುಬ್ಬಳ್ಳಿಯಿಂದ ಮುಂದುವರಿತಾ ಇದ್ದಾರೆ. ಜಗದೀಶ್ ಸದಂ ಆಮ್ ಆದ್ಮಿ ಪಕ್ಷದಿಂದ ಪ್ಯಾನಲ್ಗೆ ಜಾಯ್ನ್ ಆಗ್ತಾರೆ. ನಿಕೇತ್ ರಾಜ್ ಮೌರ್ಯ ಕಾಂಗ್ರೆಸ್ ವಕ್ತಾರರು ಕೂಡ ಜಾಯ್ನ್ ಆಗ್ತಾರೆ. ರಾಮಕೃಷ್ಣ ಉಪಾಧ್ಯಾಯರು, ಇಷ್ಟೊತ್ತು ನಾವು ತುಂಬ ಮಾತಾಡಿದ್ವಿ. ನಿಮ್ಮ ಪ್ರಕಾರ ಏನನ್ಸುತ್ತೆ ಈ ಅಲಯನ್ಸ್ನ ಭವಿಷ್ಯ ಏನನ್ಸುತ್ತೆ? ಈ ಅಲಯನ್ಸು ಕಳೆದ ಮೀಟಿಂಗ್ಗೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಪ್ರೋಗ್ರೆಸ್ ಮಾಡಿದೆ, ಒಂದು ಹೆಜ್ಜೆ ಮುಂದೆ ಹೋಯಿತು, ಒಂದು ಸ್ವಲ್ಪ ಮುಂದೆ ಹೋಗಿದೆ ಅಂತ ಹೇಳ್ಬೋದು. ಅಟ್ಲೀಸ್ಟ್ ಒಂದು 3 ಸಣ್ಣ ಸಣ್ಣ ನಿರ್ಧಾರಗಳು, ಆದರೆ ಕ್ರೂಷಿಯಲ್ ನಿರ್ಧಾರಗಳನ್ನು ತೊಗೊಂಡಿದ್ದಾರೆ. ಒಂದು ಹೊಸ ಹೆಸರು ಕೊಡತಕ್ಕಂಥದ್ದು, ತುಂಬ ಆಕರ್ಷಕವಾದ ಹೆಸರು, ಅದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಬೇಕು. ಎರಡನೇದಾಗಿ ಒಂದು 11 ಮಂದಿಯ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಬೇಕು, ನಡೆಸಿ ಮಾಡಬೇಕು, ಅದು ಭಾಳ ಕ್ರೂಷಿಯಲ್. ಮೂರನೇದಾಗಿ ಒಂದು ಸೆಕ್ರೆಟೇರಿಯೇಟ್ ಮಾಡಬೇಕು, ಡೆಲ್ಲಿನಲ್ಲಿ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ಳಿಕ್ಕೆ ಒಂದು ಸೆಕ್ರೆಟೇರಿಯೇಟ್ ಮಾಡಬೇಕು ಅಂತೇಳಿ. ಸೊ ಈ ರೀತಿ ಒಂದು 3 ನಿರ್ಧಾರಗಳನ್ನು ತೊಗೊಂಡಿದ್ದಾರೆ. ಆದರೆ ಅತ್ಯಂತ ಪ್ರಮುಖವಾದಂಥ 2 ನಿರ್ಧಾರಕ್ಕೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದ್ದಾರೆ. ಮೊದಲನೇದಾಗಿ BJPಯವರು ಕೇಳ್ತಾ ಇರೋದೇನು, ಅಥವಾ ದೇಶವೇ ಕೇಳ್ತಾ ಇರೋದೇನು, ನಿಮ್ಮ ಲೀಡರ್ ಯಾರು? ಯು ಪ್ರೆಸೆಂಟ್ ಅ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್, ಪ್ರೈಮ್ ಮಿನಿಸ್ಟರ್ಸ್ ಫೇಸ್, ನೀವು ಮೋದಿ ವಿರುದ್ಧ ಇದೊಂದು ಸಂಘಟನೆ ಮಾಡ್ತಾ ಇದ್ದೀರಾ. ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥದ್ದು, ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಮೋದಿ ವಿರುದ್ಧ. ಹಾಗಾದರೆ ನಿಮ್ಮ ಕ್ಯಾಂಡಿಡೇಟ್ ಯಾರು? ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಮಾಡ್ತೀರಿ. ಸೊ ಅದನ್ನು ನಿರ್ಧಾರ ಮಾಡೋದು ಬಹಳಷ್ಟು ಕಷ್ಟ ಅಂತ ಅವರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಅದನ್ನು ಮುಂದಕ್ಕೆ ಹಾಕ್ಕೊಂಡು ಬಂದಿದ್ದಾರೆ. ಎರಡನೇದಾಗಿ ಸೀಟ್ ಶೇರಿಂಗ್ ವಿಲ್ ಬಿ ಈವನ್ ಮೋರ್ ಡಿಫಿಕಲ್ಟ್. ಇನ್ನು ಟೈಮ್, ಬಿಕಾಸ್ ಟೈಮ್ ಇದೆ. ಎಷ್ಟು ಬೇಗ ಸೀಟ್ ಶೇರಿಂಗ್ ಅಲ್ಲ, ಒಂದು ಬ್ರಾಡ್ ಐಡಿಯಾನಾದ್ರು ಬರಬೇಕಲ್ಲ. ಈಗ ಅಟ್ಲೀಸ್ಟ್ 450 ನಾವು ಸೀಟ್ಗಳಿಗೆ ಓಪನ್ ಹಾಕ್ತೀವಿ ಅಂದರು, ಅದನ್ನೀಗ ಸ್ಕೇಲ್ ಡೌನ್ ಮಾಡಿದ್ದಾರೆ, 350 ಸ್ಕೇಲ್ ಡೌನ್ ಮಾಡಿದ್ದಾರೆ. ಅದನ್ನು ಕೂಡ ಯಾವ್ಯಾವ ಸ್ಟೇಟ್ನಲ್ಲಿ ಮಾಡೋದು ಭಾಳ ಕಷ್ಟ ಇದೆ. ಈಗ ಇಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಒಂದೇ ನ್ಯಾಷನಲ್ ಪಾರ್ಟಿ,
ಉಳಿದಿದ್ದೆಲ್ಲ ಏನೋ ಒಂದೊಂದು ಸ್ಟೇಟಲ್ಲಿ ಇರ್ತಕ್ಕಂಥದ್ದು. ನೀವು ಆಮ್ ಆದ್ಮಿ ಪಾರ್ಟಿನ ಡೆಲ್ಲಿನೂ ಇನ್ನೊಂದು ಸ್ಟೇಟ್ ಅಂತ ಲೆಕ್ಕ ಹಾಕಿದ್ರೆ ಎರಡು ಸ್ಟೇಟ್ನಲ್ಲಿದ್ದು, ಉಳಿದಿದ್ದೆಲ್ಲ ಒಂದು ಸ್ಟೇಟ್ನಲ್ಲಿ ಇರ್ತಕ್ಕಂಥದ್ದು. ಸೊ ಕಾಂಗ್ರೆಸ್ಸು ಈ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಭಾಳಷ್ಟು ಎಲ್ಲ ಕಡೆ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಮತ್ತು ಕಾಂಗ್ರೆಸ್ಸಿಗೆ ಇವರು ಕೊಡಲಿಕ್ಕೆ ತಯಾರಿರಬೇಕು ಆ ಸ್ಟೇಟ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ವೆಸ್ಟ್ ಬೆಂಗಾಲ್ ಅಲ್ಲಿ ಜೀರೋ ಇದೆ ಕಾಂಗ್ರೆಸ್ ಈಗ ಸದ್ಯಕ್ಕೆ. ಬಿಹಾರ್ ಜೀರೋ ಇದೆ. ಮಹಾರಾಷ್ಟ್ರ ರಾಜ್ಯಗಳ ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲಿ ಕಾಂಗ್ರೆಸ್ ತಲೆನಾಕ್ಬೇಡಿ, ಕಾಂಗ್ರೆಸ್ ಅದನ್ನು ಬಿಡದಿದ್ರೆ ನಾವು ಅಲಯನ್ಸ್ನ ಭಾಗ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಕಾಂಗ್ರೆಸ್ಸು ಕಾಂಗ್ರೆಸ್ ಇವರು ಎಷ್ಟು ಸೀಟ್ ಕೊಡ್ಲಿಕ್ಕೆ ತಯಾರಿದ್ದಾರೆ? ದಟ್ಸ್ ಎ ಕ್ರೂಷಿಯಲ್ ಕ್ವೆಶನ್ ಫಾರ್ ಕಾಂಗ್ರೆಸ್. ಬಿಕಾಸ್ ಇವರು ಇವರಿಗೆ ಈ ಎಲ್ಲ ಪಕ್ಷಗಳಿಂದ ಎಲ್ಲೂ ಸಪೋರ್ಟ್ ಸಿಗಲ್ಲ ಕಾಂಗ್ರೆಸ್ಗೆ, ಎಕ್ಸೆಪ್ಟ್ ಮೇ ಬಿ ಯುನೋ ಗೋವಾದಲ್ಲಿ ಆಮ್ ಆದ್ಮಿ ಪಾರ್ಟಿ ಸತಿ ಕಂಟೆಸ್ಟ್ ಮಾಡಿ ಒಂದು 8% ತೊಗೊಂಡಿದ್ರು ಯುನೋ ಹೀಗೆ. ಅಥವಾ ಎನ್ ಸಿ ಪಿ ಮಹಾರಾಷ್ಟ್ರದಲ್ಲಿ ಸಪೋರ್ಟ್ ಕೊಡ್ತಾರೆ. ಅದು ಬಿಟ್ಟರೆ ಕಾಂಗ್ರೆಸ್ಗೆ ಈ ಎಲ್ಲ ಪಕ್ಷಗಳಿಂದ ಏನು ಬಲ ಬರುತ್ತೆ? ಹಾಗಾಗಿ ಕಾಂಗ್ರೆಸ್ಸನ್ನು ಇವರು ದೂರ ಇಟ್ಟು ಮಾಡಬೇಕು ಅಂತ ಮಾಡಿದ್ರು ಇದುವರೆಗೂ ಇಷ್ಟು ದಿವಸದವರೆಗೂ. ಈಗ ಕಾಂಗ್ರೆಸ್ಸನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಮತ್ತು ಮುಖ್ಯವಾಗಿ ಆಮ್ ಆದ್ಮಿ ಪಾರ್ಟಿ ಬಂದು ಸೇರ್ತಕ್ಕಂಥದ್ದು. ಸಿ ಆಮ್ ಆದ್ಮಿ ಪಾರ್ಟಿಯನ್ನು ಇಷ್ಟು ವರ್ಷ ಈ ಸಂಘಟನೆಗಳಿಂದ ದೂರ ಇಟ್ಟವರು. ಯಾಕಂದರೆ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಎಲ್ರಿಗೂ ಸಸ್ಪಿಷನ್ ಇದೆ. ಸಸ್ಪಿಷನ್ ಇನ್ ದ ಸೆನ್ಸ್ ಸುಮಾರು 10 ವರ್ಷದ ಕೆಳಗೆ ಈ ಎಲ್ಲ ಲೀಡರ್ಸನ್ನು ಅವರು ಮೋಸ್ಟ್ ಕರಪ್ಟ್ ಲೀಡರ್ಸ್ ಅಂತ ಹೆಸರಿಡೋದು ಕರೆದಿದ್ರು. ಪಟ್ಟಿ ಬಿಡುಗಡೆ ಮಾಡಿದ್ರು. ಈಗ ನೋಡಿ ಆ ಪಟ್ಟಿ ಆಚೆಗೆ ಬರುತ್ತೆ, ಜನಗಳು ತಿರ್ಗಾ ಓದ್ತಾರೆ ಆ ಪಟ್ಟಿನ. ಇವರು ಯಾರ್ಯಾರನ್ನ ಮೋಸ್ಟ್ ಕರಪ್ಟ್ ಲೀಡರ್ಸ್ ಅಂತ ಹೇಳಿದ್ರು ಅದನ್ನು ಈಗ ತಿರ್ಗಾ ಆಚೆ ಬರುತ್ತೆ. ಸೊ ಅವರು ಹೇಗೋ ಮಾಡಿ ಈಗ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ವಯಬಲ್ಲು, ಎಷ್ಟು ಕಾಲ ಉಳಿಯುತ್ತೆ, ಎಷ್ಟು ಮಟ್ಟಿಗೆ ಬಿ ಜೆ ಪಿಗೆ ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನೋಡಬೇಕಾಗುತ್ತೆ. ಎಸ್, ಜಗದೀಶ್ ಸದಮ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಆಮ್ ಆದ್ಮಿ ಪಕ್ಷದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವಥ್ ನಾರಾಯಣರೆ, ಈ ಹಿಂದೆಂದಿಗಿಂತಲೂ ದೊಡ್ಡ ಪ್ರಯತ್ನ ಇದು ಮೋದಿಯನ್ನು ಸೋಲಿಸೋದಕ್ಕೆ, ಬಿ ಜೆ ಪಿನ ಸೋಲಿಸೋದಕ್ಕೆ, ಎನ್ ಡಿ ಎ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ನೋಡಿಕೊಳ್ಳೋದಕ್ಕೆ. ಟೆನ್ಷನ್ ಕಾಣಿಸ್ತಾ ಇದೆ ಬಿ ಜೆ ಪಿಯಲ್ಲಿ. ಒಂದು ಅಜಿ, ಫಸ್ಟು ಇವರು ಯು ಪಿ ಎ ಅಂತ ಹೆಸರನ್ನು ಯಾಕೆ ತೆಗೆದ್ರು ಅದು ಭಾಳ ಇಂಪಾರ್ಟೆಂಟ್. ಓಕೆ, ಈ ಎಲ್ಲ ಲೀಡರ್ಗಳು ಇವತ್ತು ಬಂದಂಥ ಮಹಾಗಠಬಂಧನಲ್ಲಿ ಬಂದಂಥವ್ರು ಯಾವುದೇ ಕಾರಣಕ್ಕೆ ಯು ಪಿ ಎ ಅಂತ ಇಟ್ಟರೆ ನಾವು ಬರಲ್ಲ ಅಂತ ಹೇಳಿದಂಥವ್ರು ಯು ಪಿ ಎನಲ್ಲಿ ಇದ್ದವರೆಲ್ಲ ಇವರೇನೆ. ಇಲ್ಲ, ಅರವಿಂದ್ ಕೇಜ್ರಿವಾಲ್ ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಮಮತಾ ಬ್ಯಾನರ್ಜಿ ಒಂದು ಎರಡು ವಸುಬ್ರ ಆ್ಯಡ್ ಆಗಿದ್ದಾರೆ. ಅಬ್ಜೆಕ್ಷನ್ ಇದ್ದಿದ್ದೆ ಅವರಿಗೆ, ಅಲ್ಲ ಯು ಪಿ ಎ ಅಂತ ತೆಗೆದಿದ್ದೆ ಯಾಕೆಂದ್ರೆ ಕಾಂಗ್ರೆಸ್ನ ನಾಯಕತ್ವ ಅಂತ ಆಗ್ತಿತ್ತು, ಕಾಂಗ್ರೆಸ್ ನಾಯಕತ್ವ ಆಗಬಾರದು ಅಂತಿದೆ. ಇಲ್ಲ, ಭ್ರಷ್ಟಾಚಾರ ಕಳೆದ ಮೀಟಿಂಗಲ್ಲಿ ಚರ್ಚೆ ಆಗಿರ್ತಕ್ಕಂಥ ಯು ಪಿ ಎ ಅಂದ್ರೆ ಒಂದು ಭ್ರಷ್ಟಾಚಾರ ಅನ್ನತಕ್ಕಂಥದ್ದು ಬ್ರ್ಯಾಂಡ್ ಆಗಿದೆ. ಓಕೆ, ನಾವು ಭ್ರಷ್ಟಾಚಾರ ಯು ಪಿ ಎ ತೆಗಿಬೇಕು ಅಂದ್ರೆ ಅದಾದ್ಮೇಲೆ ಚರ್ಚೆಗೆ ಏನು ಬಂತು ಅಲ್ಲಿ? ಓಕೆ, ಅಲ್ಲೂ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಅಲಿಯನ್ಸ್ ಅಂತ ಬಂತು. ಹೌದು, ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಅಲಿಯನ್ಸ್ ಅಂತ ಬಂತು. ಅಲ್ಲಿ ಏನು ಬಂದಾಗ ಅದಕ್ಕೂ ಒಪ್ಪಲಿಲ್ಲ ಇವರು ಕಾಂಗ್ರೆಸ್ದು. ಇವತ್ತು ಇದರಲ್ಲಿ ಇಂಡಿಯಾ ಅಂತ ಇಟ್ಕೊಂಡು ನ್ಯಾಷನಲ್ ಡೆವಲಪ್ಮೆಂಟ್ ಇನ್ಕ್ಲೂಸಿವ್ ಅಲಿಯನ್ಸ್ ಅಂತ ಒಂದು ಏನೋ ಒಂದು ರೀತಿಯ ಹೆಸರನ್ನು ಕೊಟ್ಕೊಂಡಿದ್ದರು. ನಾನು ಹೇಳೋದೇನಂತೇಳಿದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರನೇ, ಆ ಯು ಪಿ ಎ ಇರಲಿ ಇಂಡಿಯಾ ಅಂತ ಇರಲಿ ಮತ್ತೊಂದು ಏನೇ ಹೆಸರು ಕೊಟ್ಕೊಂಡ್ರು ಭ್ರಷ್ಟಾಚಾರ ಭ್ರಷ್ಟಾಚಾರನೇ. ಉಪಾಧ್ಯಾಯರು ಹೇಳ್ದಂಗೆ ಇವರು ಏನಕ್ಕೋಸ್ಕರ ಮೋದಿನ ವಿರೋಧ ಮಾಡಬೇಕು? ಇಲ್ಲ, ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡಬೇಕಾ? ಸಂವಿಧಾನ ಉಳಿಸುವುದಕ್ಕೆ ಸಂವಿಧಾನಕ್ಕೆ ಏನಾದ್ರು ತೊಂದರೆ ಆಗಿದೆಯಾ? ಚರ್ಚೆ ಮಾಡ್ಬೋದಲ್ಲ ಪಾರ್ಲಿಮೆಂಟಲ್ಲಿ, ಏನೂ ಚರ್ಚೆ ಇಲ್ಲ ಪಾರ್ಲಿಮೆಂಟಲ್ಲಿ, ಚರ್ಚೆ ಮಾಡೋದಿಲ್ಲ ಬಜೆಟ್ ಬಗ್ಗೆ, ಚರ್ಚೆ ಮಾಡಲ್ಲ ದೇಶದ ಬಗ್ಗೆ, ಏನನ್ನ ಆತಂಕ ಆಗಿರ್ತಕ್ಕಂಥ ವಿಷಯಗಳು ಚರ್ಚೆ ಮಾಡೋದಿಲ್ಲ. ಸುಮ್ಮನೆ ಮೋದಿ ವಿರುದ್ಧವಾಗಿ ಒಂದು ಗಠಬಂಧನ ಮಾಡಿಕೊಂಡು ಹೋರಾಟ ಮಾಡಬೇಕು, ಹೋರಾಟ ಮಾಡಿ. ಇವ್ರ ಕಾರ್ಯಸೂಚಿ ಏನು, ಇವ್ರ ವಿಚಾರ ಏನು, ಮತ್ತು ಇವರ ಲೀಡರ್ ಯಾರು? ನಾನು ಸಣ್ಣ ಉದಾಹರಣೆ ಕೊಡ್ತೀನಿ, ನಿಮ್ಗೆ ಚೆನ್ನಾಗಿ ಗೊತ್ತು, ಉಪಾಧ್ಯಾಯರಿಗೂ ಗೊತ್ತು. ಐಕೆ ಗುಜರಾತ್ ಸರ್ಕಾರ ಬೀಳಲಿಕ್ಕೆ ಕಾರಣ ಏನಿದೆ? ಕಾಂಗ್ರೆಸ್ ಬೆಂಬಲ ಕೊಟ್ಟಿದ್ದು, ದೇವೇಗೌಡರು ನಿಲ್ಲಿಸಿದ್ರು, ಚಂದ್ರಶೇಖರ್ ನಿಲ್ಲಿಸಿದ್ರು, ಐಕೆ ಗುಜರಾತ್ನು ನಿಲ್ಲಿಸಿದ್ರು. ಕಾರಣ ಏನು? ಜೈನ್ ಕಮಿಷನ್ ರಿಪೋರ್ಟ್ ಬಂತು, ರಾಜೀವ್ ಗಾಂಧಿ ಎಲ್ ಟಿ ಡಿ ಕೊಲೆ ಕೇಸ್ನಲ್ಲಿ, ಅವರ ಬಾಂಬ್ ಕೇಸ್ನಲ್ಲಿ ಡಿ ಎಂ ಕೆ ಒಬ್ಬ ಮಿನಿಸ್ಟ್ರು ಕೇಂದ್ರ ಸರ್ಕಾರದಲ್ಲಿದ್ದಾನೆ, ಅವನನ್ನು ತೆಗಿಬೇಕು ಅಂತ ಬಂದು ತೆಗಿಯಲ್ಲ, ನನಗೆ ಸರ್ಕಾರನೇ ಕೆಡೋದ್ರು ಕಾಂಗ್ರೆಸ್ನವರು. ಇವತ್ತು ಅದೇ ಡಿ ಎಂ ಕೆ ಜೊತೆ ಅಲಿಯನ್ಸ್ ಕೂತ್ಕೊಂಡು ಮೀಟಿಂಗ್ ಮಾಡ್ತಾರೆ ಬೆಂಗಳೂರು ಒಳಗಡೆ. ಏನೊಂದು ಯಾವುದೊಂದು ವಿಚಾರ ಬೇಡವಾ ಅಜಿತ್ ಇವ್ರಿಗೆ? ಇವರು ಎನ್ ಡಿ ಯು ಪಿ ಎ ಅಂತ ಹೆಸರಿದ ನ್ಯಾಷನಲ್ ಕರಪ್ಟ್ ಪಾರ್ಟಿ ಅಂದು ಮೂರನೇ ದಿವಸಕ್ಕೆ ನೀವು ಅಜಿತ್ ಪವಾರ್ ಸೇರಿದಂತೆ ಉಳಿದವರೆಲ್ಲ ಸೇರಿಸ್ಕೊತೀರ? ನಮ್ದ ಮೇಲೆ ಚರ್ಚೆ ಮಾಡೋಣ. ಇವರು ಎನ್ ಡಿ ಎ ಯು ಪಿ ಎ ಅಂತ ಇದ್ರಾಗಲ್ಲ ಅಂತ ಹೇಳ್ತಾರೆ, ಯು ಪಿ ಎನಲ್ಲಿ ಇದ್ದವ್ರ ಜೊತೆ ಎಲ್ಲ ಇವರು ಅಲಿಯನ್ಸ್ ಆಗ್ತಾರೆ. ಇವ್ರ ವಿಚಾರಗಳೇನು? ಮೋದಿನ ವಿರೋಧ, ಮೋದಿ ವಿರೋಧ, ಮೋದಿ ವಿರುದ್ಧವಾಗಿ, ಮೋದಿ ವಿರುದ್ಧವಾಗಿ. ಆದ್ರೆ ನಾವು ಎನ್ ಡಿ ಎ ಅಂತಕ್ಕಂಥ ಹೆಸರು ಬದಲಾವಣೆ ಮಾಡಿಕೊಂಡಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ನೇತೃತ್ವ, ಜಾರ್ಜ್ ಫರ್ನಾಂಡಿಸ್ ಸಂಚಾಲಕ.
ನೆಕ್ಸ್ಟ್ ಮೋದಿ ಬಂದರು ಮತ್ತೆ ಎಲ್ಲ ಅಲೈನ್ಸ್ ಎನ್ ಡಿ ಎ ಅಲೈನ್ಸ್ಗಳು ಅಧಿಕಾರಕ್ಕೆ ಎರಡು ಬಾರಿ ಅಧಿಕಾರ ನಾವು ನಾಲ್ಕು ಬಾರಿ ಸರ್ಕಾರ ನಡೆಸಿದ್ವಿ ಎನ್ ಡಿ ಎ ಹೆಸರಿನಲ್ಲಿ ಇವರು ಒಂದು ಬಾರಿಗೆ ಯು ಪಿ ಎ ಹೆಸರನ್ನ ತೆಗಿತಾರೆ ಅಂತ ಕೇಳಿದ್ರೆ ಅವರು ಎರಡು ಅವಧಿ ಮುಗಿಸಿದ್ದಾರೆ ಅಲ್ಲ ಯು ಪಿ ಎ ಹೆಸರಿನಲ್ಲಿ ಎರಡು ಅವಧಿ ತೆಗೆದ್ರು ಮತ್ತೆ ಆಗಿದ್ಮೇಲೆ ಆದ್ರೆ ಸರ್ಕಾರ ಕರಪ್ಷನ್ ಅಂತ ಇವರು ಒಪ್ಪಿಕೊಂಡ್ರ ಯು ಪಿ ಎ ಅಂತ ಹೆಸರು ತೆಗೆ ಕಾರಣ ಸಿಂಪಲ್ ಇತ್ತು ಸರ್ ಯು ಪಿ ಎ ಅನ್ನುವ ಹೆಸರಿನಲ್ಲಿ ಇವರಿಬ್ಬರು ಎರಡು ಪಕ್ಷಗಳವರು ಬಂದ್ರೆ ಕಾಂಗ್ರೆಸ್ ನ ನಾಯಕತ್ವವನ್ನು ಒಪ್ಪಿಕೊಂಡಂಗ ಆಗುತ್ತೆ ಅನ್ನೋದಿತ್ತು ಇಲ್ಲ ಎಲ್ಲಾ ಕಾಂಗ್ರೆಸ್ ನಾಯಕತ್ವವನ್ನು ಒಪ್ಪಿಕೊಳ್ಳದ ಯು ಪಿ ಎ ನಲ್ಲಿ ಇಬ್ರೇನ ಇದ್ದಿದ್ದು ಎಲ್ಲಾ ಪಾರ್ಟಿ ಇರೋದು ಅವತ್ತು ಆಮ್ ಆದ್ಮಿ ಪಾರ್ಟಿ ಒಂದಿರಲಿಲ್ಲ ಅಷ್ಟೇ ಇನ್ನು ಎಲ್ಲಾ ಪಾರ್ಟಿ ಇರೋ ಇದ್ರಲ್ಲಿ ಡಿ ಎಂ ಕೆ ಇರ್ಲಿಲ್ವಾ ಯು ಪಿ ನಲ್ಲಿ ಡಿ ಎಂ ಕೆ ಇರ್ಲಿಲ್ವಾ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆ ಎಂ ಎಂ ಇರ್ಲಿಲ್ವಾ ಎಲ್ಲಾ ಪಾರ್ಟಿಗಳು ಇದ್ರು ನಿಮ್ಮ ವಾದವನ್ನು ಒಂದು ಒಪ್ಪಿಕೊಳ್ತೀನಿ ನಾನು ಇಲ್ಲಿ ಸೇರಿರುವವರೆಲ್ಲರೂ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯುವ ಏಕೈಕ ಉದ್ದೇಶದೊಂದಿಗೆ ಸೇರಿದ್ದಾರೆ ಅಲ್ಲ ಅಶೋಕ ಹೋಟೆಲ್ನಲ್ಲಿ ಸೇರಿದ್ರಲ್ಲ ಅವರು ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವ ಏಕೈಕ ಉದ್ದೇಶದೊಂದಿಗೆ ಸೇರಿದ್ದಾರೆ ನಮ್ದಿದೆ ನಮ್ದು ಅಲ್ಲಿ ಈಗ ನಾವು ಈ ಭ್ರಷ್ಟಾಚಾರ ಇದೆಯಾ ಕುಟುಂಬವಾದ ಇದೆಯಾ ಜಾತಿವಾದ ಇದೆಯಾ ನಾವು ಇವರ ವಿರುದ್ಧವಾಗಿ ಮಾತಾಡಿ ಒಂದು ಸಭೆ ಇವತ್ತು ನಾವು ಮಾಡಿದ ಕಾರಣ ಇದೆ ಇವರು ಭ್ರಷ್ಟಾಚಾರಿಗಳು ಇವ್ರ ಮೇಲೆ ಎಲ್ಲ ತರದ ಕೇಸಸ್ ಇದೆ ಎಲ್ಲ ಬೇಲ್ ಮೇಲೆ ಇರ್ತಕ್ಕಂಥ ಪಾರ್ಟಿಗಳಲ್ಲಿ ಇವತ್ತೆಲ್ಲ ಒಂದಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ನಾವು ಹೇಳ್ತೀವಿ ಈ ಎನ್ ಡಿ ಎ ಗವರ್ಮೆಂಟ್ ಬಗ್ಗೆ ಒಂದು ಪಾಯಿಂಟ್ ಔಟ್ ಮಾಡಿ ಹೇಳಿ ಇವರು ನಾಗೇಂದ್ರ ಪ್ರಸಾದ್ ಏನು ನಿಮ್ಮ ಕಥೆ ಏನು ಗೊತ್ತಾಗ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ದೇಶದ ರಾಜಕೀಯ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕೆ ಬೆಂಗಳೂರಲ್ಲಿ ಬಂದು ಮೀಟಿಂಗ್ ಮಾಡಿದ್ದೆ ಇಲ್ಲ ಯಾಕೆ ಅಂತಂದರೆ ಈ ದೇಶದ ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಮನೆಯಲ್ಲಿ ಆರಾಮಾಗಿ ಕೂತಿದ್ದಾರೆ ಆದರೆ ಈ ಎರಡು ಒಕ್ಕೂಟಗಳು ಇವತ್ತು ಅವರು ಒಕ್ಕೂಟದ ಒಂದು ಸಂಘಟನೆಯನ್ನು ಬಿಟ್ಟು ದೇವೇಗೌಡರು ಕುಮಾರಸ್ವಾಮಿಯವರ ಹೆಸರನ್ನು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಎಲ್ಲ ಮಾಧ್ಯಮಗಳಲ್ಲಿ ತೋರಿಸಿ ಅದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರಲ್ಲ ಶ್ರೀಮಾನ್ ದೇವೇಗೌಡರ ಶಕ್ತಿ ಏನು ಅಂತಕ್ಕಂಥದ್ದನ್ನು ಅವ್ರಿಗೆ ಅರಿವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ ಮೊದಲನೇದಾಗಿ ಒಂದು ನಿಮಿಷ ಅಂದರೆ ಈಗ ತಾವೇ ಹೇಳಿದ್ರಿ ಆ ಥರ ನಾಳೆ ಬೆಳಗ್ಗೆ ಚುನಾವಣೆ ಇಲ್ಲ ಇನ್ನು ಬೇಕಾದ ಸಮಯ ಇದೆ ಸರ್ ಇವತ್ತು ಕರ್ನಾಟಕದಲ್ಲಿ ಯಾವ ಅಲೈನ್ಸ್ ಗಾರು ಹೋಗಬಹುದು ಹೋಗದೇನೂ ಇರಬಹುದು ಇಲ್ಲ ಎಲ್ಲಾ ಸ್ವತಂತ್ರ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಹಾಗಾದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಆಡಳಿತ ಸರ್ಕಾರ ಇದೆ ಆಡಳಿತ ನಾನು ರಾಜ್ಯ ಮಟ್ಟಕ್ಕೆ ಮಾತ್ರ ಮಾತಾಡ್ತಾ ಇದ್ದೀನಿ ಇವತ್ತು ಅನೇಕ ಸಮಸ್ಯೆಗಳು ಒಂದು ಕಡೆ 42 ಜನ ರೈತರು ಸತ್ತಿದ್ದಾರೆ ನಿಮಗೆ ಗಮನಕ್ಕಿಲ್ವಾ ಹಾಗಾದರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಧಿಕಾರಿಗಳು 30 ಐ ಎ ಎಸ್ ಅಧಿಕಾರಿಗಳನ್ನ ಕೇವಲ ಕೆಲಸಗಾರರ ಥರ ನೀವು ಉಪಯೋಗಿಸ್ಕೋತೀರಾ ಈ ನಿಮ್ಮ ಆಡಳಿತ ಯಾವ ರೀತಿ ಇದೆ ಬಿ ಜೆ ಪಿ ಹೋಗ್ತಾ ಇರ್ತಾನೆ ಹೇಳ್ತಾ ಇದ್ರು ಹಿಂದಿನ ನಿಮ್ಮ ಸರ್ಕಾರ ಯಾಕೆ ಕೆಳಗೆ ಬಂತು ನಿಮ್ಮ ಮೇಲೂ ಅದೇ ಆರೋಪ ಇತ್ತು ಭ್ರಷ್ಟಾಚಾರದ ಆರೋಪ ಈ ರೀತಿ ಇರ್ತಕ್ಕಂಥದ್ರಲ್ಲಿ ನಮಗೂ ಸಮಯ ಬೇಕಾಗ್ತದೆ ಉತ್ತಮವಾದಂಥ ಒಂದು ವ್ಯಕ್ತಿಗಳನ್ನ ಆರಿಸುವಂಥ ಸಂದರ್ಭದಲ್ಲಿ ನಮ್ಮದೇ ಅಂತ ಚಿಂತನೆ ಇರುತ್ತೆ ಮತ್ತು ನಮ್ಮದು ಸಣ್ಣ ಪ್ರಾದೇಶಿಕ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವಿದ್ದೀವಿ ನಾವು ಇವತ್ತು ಕೂಡ ರಾಜ್ಯದಲ್ಲಿ ಆಡಳಿತ ಪಕ್ಷದ ವಿರೋಧವಾಗಿ ಆ ಆಡಳಿತ ಪಕ್ಷದ ಏನು ತಪ್ಪುಗಳಿದೆ ಹಗಲು ರಾತ್ರಿ ಕೂಡ ಆಡಳಿತ ಪಕ್ಷದ ವಿರೋಧವಾಗಿಯೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈ ದೇಶದಲ್ಲಿ ಯಾರೇ ಬರಲಿ ಉತ್ತಮವಾದ ಆಡಳಿತ ಕೊಡ್ತಕ್ಕಂಥ ವ್ಯಕ್ತಿಗಳಿಗೆ ತಾವಾಗಲೇ ಒಂದು ಮಾತನ್ನು ನಾನು ಗಮನಿಸ್ತಾ ಇದ್ದೆ ಇವತ್ತು ಯಾವುದೇ ತತ್ವ ಸಿದ್ಧಾಂತಗಳಿಗಿಂತನೂ ದೇಶದ ಜನದ ಹಿತ ಮುಖ್ಯ ಆಗ್ತದೆ ದಯಮಾಡಿ ಹಿಂದಿನ ಕಾಲದಲ್ಲಿ ಇವರು ಈ ಜಾತಿನ ಓಲೈಸಿದ್ರು ಆ ಜಾತಿನ ಓಲೈಸಿದ್ರು ಹಿಂದುತ್ವ ಇವೆಲ್ಲ ಕೂಡ ಹೋಗಿದೆ ಜನಗಳ ಹಿತವನ್ನು ಯಾರು ಕಾಪಾಡೋಕ್ಕೆ ಈ ದೇಶದ ಭದ್ರತೆಯನ್ನು ಯಾರು ಕಾಪಾಡ್ತಾರೆ ದೇಶದ ಒಂದು ಉನ್ನತಿಗಾಗಿ ಬಡವರಿಗಾಗಿ ಯಾರು ಹೋರಾಟ ಮಾಡ್ತಾರೋ ಅಂಥವ್ರಿಗೆ ನಾವು ಸ್ಪಷ್ಟವಾದಂಥ ಒಂದು ಬೆಂಬಲವನ್ನು ಕೊಡೋದಕ್ಕೆ ಮೋದಿ ಅವ್ರ ಬಗ್ಗೆ ನಾನು ಮಾತೇ ಹೇಳಿಲ್ವಾ ನೀವು ಯಾಕೆ ಮೋದಿ ಅವ್ರ ಬಗ್ಗೆ ಹೇಳ್ತಿದ್ದೀರ ಒಂದು ನಿಮ್ಮ ಅಭಿಪ್ರಾಯದ ಬಗ್ಗೆ ನಾನು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇರ್ಬೋದು ನನ್ನ ಅಭಿಪ್ರಾಯ ಅದಲ್ಲ ಒಳ್ಳೆ ಕೆಲಸವನ್ನು ಯಾರು ಮಾಡ್ತಾರೋ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಸಪೋರ್ಟ್ ಕೊಡ್ತೀವಿ ಅದರಲ್ಲಿ ಏನಿದೆ ನಮಗೆ ದೇಶದ ಜನ ದೇಶದ ಜನಗಳ ಹಿತ ಮುಖ್ಯ ನಮಗೆ ನಮ್ಮಲ್ಲಿ ಯಾರು ನಮಗೆ ಉತ್ತಮವಾಗಿ ಗೌರವ ಕೊಟ್ಟು ಈ ದೇಶವನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರಗಳಿಗೆ ನಮ್ಮ ಬೆಂಬಲ ಇರುತ್ತೆ ಅಂತಕ್ಕಂಥ ಸ್ಪಷ್ಟ ಜಗದೀಶ್ ಸದಮ್ ಅವರೇ ಫಸ್ಟ್ ಟೈಮು ಒಂದು ಮೈತ್ರಿಗೆ ಆಮ್ ಆದ್ಮಿ ಪಕ್ಷ ಬಂತು ಹೌದು ಕಾಂಗ್ರೆಸ್ ನೇತೃತ್ವವನ್ನು ಒಪ್ಕೊಂಡಂಗ ಇದನ್ನ ಈ ಮೈತ್ರಿಕೂಟಕ್ಕೆ ನೇತೃತ್ವ ಯಾರದ್ದು ಫಸ್ಟ್ ಪ್ರಾಪಗಂಡ ಏನ್ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಚುನಾವಣೆ 14 ಚುನಾವಣೆನೂ ಅಷ್ಟೇ ಇದು ಪ್ರಧಾನಮಂತ್ರಿಗಳ ಚುನಾವಣೆ ಅಲ್ಲ ಒಬ್ಬ ವ್ಯಕ್ತಿಯ ಚುನಾವಣೆ ಅಲ್ಲ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ ಎಲ್ಲ ಪಕ್ಷಗಳು ಇದು ಪ್ಯೂರ್ಲಿ ಲೋಕಸಭಾ ಸದಸ್ಯರ ಚುನಾವಣೆ ಲೋಕಸಭಾ ಸದಸ್ಯರು ಯಾವ ಒಂದು ಪಕ್ಷದವ್ರು ಗೆಲ್ತಾರೆ ಅವ್ರನ್ನ ಒಬ್ಬರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಇದು ಭಾರತೀಯ ಜನತಾ ಪಕ್ಷದವರು ಅನೇಕ ಸಲಿಯಿಂದ ಈ ರೀತಿಯ ಮೋದಿನ
ವೈಭವೀಕರಿಸಿ ವೈಭವೀಕರಿಸಿ ಮೋದಿ ವಿರುದ್ಧ ಯಾವುದೇ ರಾಯಕರುಗಳು ಈ ದೇಶದಲ್ಲಿಲ್ಲ ಅನ್ನೋದನ್ನ ಪದೇ ಪದೇ ಸುಳ್ಳು ಹೇಳ್ತಾ ಇವತ್ತು ತಿರ್ಗಾ ಅದೇ ಸುಳ್ಳು ಹೇಳಕ್ಕೆ ಹೊರಟಿದ್ದಾರೆ. ಇದನ್ನ ದೇಶದ ಜನ ಒಪ್ಪಲ್ಲ. ಓಕೆ, ದೇಶದ ಜನಕ್ಕೆ ಗೊತ್ತಿದೆ ಫಸ್ಟ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲೇಬೇಕಾಗಿಲ್ಲ. ಫಸ್ಟ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬೇಕಾಗಿಲ್ಲ. ಎಲೆಕ್ಷನ್ ಮುಗಿದು ಅಧಿಕಾರ ಯಾರು ಬರ್ತಾರೆ? ಪ್ರಧಾನಮಂತ್ರಿಗಳ ಚುನಾವಣೆ ಅಲ್ವಲ್ಲ ಇದು. ಮತ್ತೆ ಗುಜರಾತ್ ಅಮೆರಿಕ ಚುನಾವಣೆ ಅಲ್ಲ ಇದು, ಗುಜರಾತ್ ದೇಶಗಳ ಚುನಾವಣೆ ಅಲ್ಲ ಇದು. ಮತ್ತೆ ಗುಜರಾತ್ ಗೆ ಸಿಎಂ ಲೋಕಸಭಾ ಚುನಾವಣೆ, ಇದನ್ನ ಅರ್ಥ ಮಾಡ್ಕೊಂಡ್ಬೇಕು. ಗುಜರಾತ್ ಗೆ ಸಿಎಂ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರಿ, ಪಂಜಾಬ್ ಗೆ ಸಿಎಂ ಕ್ಯಾಂಡಿಡೇಟ್. ಆಯಾ ಪಕ್ಷಗಳ ಒಂದು ಸ್ಟ್ರಾಟಜಿ ಇರುತ್ತೆ. ಅಲ್ಲ ನಿಮ್ಮ ಪಕ್ಷಕ್ಕೆ ಆಯಾ ಪಕ್ಷ ಸ್ಟ್ರಾಟಜಿ ಇರುತ್ತೆ. ಒಂದೊಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಾಧ್ಯಾಯರೇ, ದಯವಿಟ್ಟು ಮಾತಾಡುವಾಗ ನಾವೇನ್ ಮಾತಾಡಿಲ್ಲ. ನೀವು ಭಾರತೀಯ ಜನತಾ ಪಕ್ಷದ ವಕ್ತಾರ ಹತ್ರ ಮಾತಾಡಿ, ಅಶ್ವಥ್ ನಾರಾಯಣ ಅವ್ರು ಇದಾರೆ ಮಾತಾಡೋದಕ್ಕೆ. ಓಕೆನಾ? ನೀವು ಪ್ಯೂರ್ಲಿ ಪತ್ರಕರ್ತರ ಹತ್ರ ಮಾತಾಡಿ, ನಿಮ್ಮ ಪದೇ ಪದೇ ಇದು ಪ್ರಧಾನಮಂತ್ರಿ ಚುನಾವಣೆ ಅಲ್ಲ ಇದು. ಆಯ್ತು, ಗುಜರಾತ್ ನಲ್ಲಿ ಯಾವ ಎಲೆಕ್ಷನ್ ನಡೀತಿತ್ತು? ಗುಜರಾತ್ ನಲ್ಲಿ ಯಾವ ಎಲೆಕ್ಷನ್ ನಡೀತಿತ್ತು? ನೀವು ಎಲೆಕ್ಷನ್ ಬೇರೆ ಮಾಡಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ, ಜನ ಆಯ್ಕೆ ಮಾಡಿದವರು ಮುಖ್ಯಮಂತ್ರಿ ಅಭ್ಯರ್ಥಿ. ರಾಷ್ಟ್ರದ ಚುನಾವಣೆನೇ ಬೇರೆ ಇರುತ್ತೆ. ರಾಷ್ಟ್ರದ ಚುನಾವಣೆ ಇನ್ನು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗುತ್ತೆ. 2014ರಲ್ಲೂ ಸಹ ಇದೇ ರೀತಿ ಮೋಸ ಮಾಡಿ ಬಂದಿರೋದು. 2019ರಲ್ಲೂ ಸಹ ಮೋದಿನ ವೈಭವೀಕರಿಸಿ ಇವ್ರದ್ದು 9 ವರ್ಷಗಳಿಂದ ಏನೇನು ಈ ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯನ ಪಡಿಪಾಟ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಬಂದಿದೆ. ನಿಮ್ಗೆ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಬಂದಿರೋದು ನಿಮ್ಮ ಒಂದು ವೈಫಲ್ಯದ ಒಂದು ಸಂಕೇತ. ಇವತ್ತು ಆಮ್ ಆದ್ಮಿ ಪಕ್ಷ ಇವತ್ತು ಕಾಂಗ್ರೆಸ್ ಒಪ್ತಾ ಇಲ್ಲ. ಕಾಂಗ್ರೆಸ್ ನಮ್ಮ ಗ್ಯಾರಂಟಿಗಳನ್ನ, ನಾವು ಏನು ಈ ದೇಶಕ್ಕೆ ಸವಲತ್ತುಗಳು ಕೊಡ್ತಾ ಇದೀವಿ, ಆ ಸವಲತ್ತುಗಳನ್ನ ಅವರು ಕೊಡ್ತಾ ಇದ್ದಾರೆ. ಅದು ನಮ್ಮ ಪಕ್ಷದ ಒಂದು ಗೆಲುವು. ಅದು ಆಕ್ಚುಲಿ ಪಂಜಾಬ್ ಗೆಲುವು. ನಾವು ಆಮ್ ಆದ್ಮಿ ಪಕ್ಷದಲ್ಲಿ ಏನ್ ಮಾಡಿದೀವಿ? ಭ್ರಷ್ಟಾಚಾರ ಮುಕ್ತವಾದಂತಹ ಒಂದು ಆಡಳಿತವನ್ನ ನಡೆಸಿ ಸವಲತ್ತುಗಳು ಕೊಡ್ತಾ ಇದ್ರು. ಫ್ರೀ ಬಿ ಅಂತ ಹೇಳ್ಕೊಂಡ್ಬಂದ್ರು. ನಿಮ್ ಜನ ತಕ್ಕ ಪಾಠ ಕಲ್ಸ್ಕೊಟ್ಟಿದಾರಲ್ಲ. ಇವತ್ತು ನಿಮ್ಗೆ ರಾಜ್ಯದಲ್ಲಿ ನೀವು ಏನ್ ಪರಿಸ್ಥಿತಿ ಇದೀರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ಹೋಗಿ ಇವತ್ತು ಕರ್ನಾಟಕದ ಜೈನ್ ಎಲ್ಲಿದ್ದಾರೆ? ಸತ್ಯೇಂದ್ರ ಜೈನ್ ಎಲ್ಲಿದ್ದಾರೆ? ಈಗ ನಿಮ್ ಜೊತೆ ಸೇರ್ಕೊಂಡು ಗೃಹ ಸಚಿವರಾಗಿದ್ದಿದ್ರೆ ಎಲ್ಲಿದ್ದಾರೆ ಸತ್ಯೇಂದ್ರ ಜೈನ್? ಮನೀಶ್ ಸಿಸೋಡಿಯಾ ಸಿಸೋಡಿಯಾ ಎಲ್ಲಿದ್ದಾರೆ? ಏನ್ರಿ ಮಾತಾಡ್ತಾ ಇದ್ರು ನೀವು? ಮನೀಶ್ ಸಿಸೋಡಿಯಾ ಜೈನ್ ಎಲ್ಲಿದ್ದಾರೆ? ಮನೀಶ್ ಸಿಸೋಡಿಯಾ ಇವತ್ತು ಇನ್ನು ಕಾಂಗ್ರೆಸ್ ವಕ್ತಾರ ಮುಖ್ಯಮಂತ್ರಿ ಆಗ್ತಾರೆ ಒಪ್ಕೊಂಡ್ರೆ. ಮನೀಶ್ ಸಿಸೋಡಿಯಾ ಇವತ್ತು ಒಪ್ಕೊಂಡ್ರೆ ಇವ್ರ ಜೊತೆ ಕೈ ಜೋಡ್ಸಕ್ಕೆ ಇವತ್ತು ಸಾಯಂಕಾಲ ರಿಲೀಸ್ ಆಗ್ತಾರೆ. ನಾಳೆ ಬೆಳಿಗ್ಗೆ ಪ್ರಶಾಂತ್ ದೆಹಲಿ ಮುಖ್ಯಮಂತ್ರಿ ಕೆಲಸ ಮಾಡಕ್ಕೆ ನಮ್ಮ ನಾಯಕರುಗಳು. ಪ್ರಶಾಂತ್ ಒಂದೇ ನಿಮಿಷ, ಸಾಯಂಕಾಲ ಬೇಲ್ ಆಗುತ್ತೆ, ನಾಳೆ ಬೆಳಿಗ್ಗೆ ಸಿಎಂ ಆಗ್ತಾರೆ. ಇಡಿ ಕಾನೂನ ತಿದ್ದುಪಡಿ ಮಾಡಿದ್ದಾರೆ ಇವರು. ಯಾರಿಗೋಸ್ಕರ ತಿದ್ದುಪಡಿ ಮಾಡಿದ್ರು? ಸತ್ಯೇಂದ್ರ ಜೈನ್ ಮತ್ತು ಮನೀಶ್ ಸಿಸೋಡಿಯಾ ಜೈಲ್ಗಾಕಕ್ಕೆ ಇವರು ತಿದ್ದುಪಡಿ ಸಂದರ್ಭದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಆಂಟಿ ಕರಪ್ಷನ್ ಮೂವ್ಮೆಂಟ್ ಒಂದು ಶುರುವಾಯಿತು. ಅದರ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ಬಂದರು. ಪ್ರಶ್ನೆ ಕೇಳುವ ತಾಳ್ಮೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ನಾ ಅರ್ಥ ಮಾಡ್ಕೋತೀನಿ. ಉತ್ತರ ನಿಮ್ಮ ಹತ್ರ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಇಂಟರಪ್ಷನ್ ಶುರುವಾಗ್ತವೆ. ಆಂಟಿ ಕರಪ್ಷನ್ ಮೂವ್ಮೆಂಟ್ ನ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ಬಂದರು. ಸರ್, ನರೇಂದ್ರ ಮೋದಿ ಕೇಳಿಸ್ಕೊಳ್ಳಿ ಸರ್, ಭಾರತೀಯ ಜನತಾ ಪಕ್ಷದವ್ರು ಬಂದ್ರು ಅಂತಾನು ಹೇಳಿ, ಎರಡೂ ಹೇಳ್ಬೇಕಲ್ಲ ನೀವು. ಯಾರ ನೇತೃತ್ವ ಇತ್ತು ಆಂಟಿ ಕರಪ್ಷನ್ ಮೂವ್ಮೆಂಟ್ಗೆ? ಆಂಟಿ ಕರಪ್ಷನ್ ಮೂವ್ಮೆಂಟ್ ನೇತೃತ್ವಕ್ಕೆ ಅಣ್ಣಾ ಹಜಾರೆ ಮೂವ್ಮೆಂಟ್. ಅಣ್ಣಾ ಹಜಾರೆ ನೇತೃತ್ವ ಕೇಜ್ರಿವಾಲ್ ಅವರು. ಜಗದೀಶ್, ದಯವಿಟ್ಟು ಕೇಳಿಸ್ಕೊತೀರಾ? ಅದರ ದಯವಿಟ್ಟು ಕೇಳಿಸ್ಕೊತೀರಾ? ಪ್ರಶ್ನೆ ಕೇಳಿಸ್ಕೊಳ್ಳೋ ತಾಳ್ಮೆ ಇದೆಯಾ? ಖಂಡಿತ ಹೇಳಿ ಸರ್. ಅಥವಾ ಭಯ ಆಗ್ತಿದ್ಯಾ? ಭಯ ನಾವೇನು ಕೇಳಿಸ್ಕೊಳ್ರಿ, ಸಮಾಧಾನವಾಗಿ ಕೇಳಿಸ್ಕೊಳ್ರಿ. ದೆನ್ ಇಟ್ ವಾಸ್ ಅ ನಾನ್ ಪೊಲಿಟಿಕಲ್ ಮೂವ್ಮೆಂಟ್. ಎರಡು ರಾಜಕೀಯ ಪಕ್ಷದ ಇಬ್ಬರು ಮುಖಂಡರುಗಳು ಆ ಆಂದೋಲನಕ್ಕೆ ಬೆಂಬಲ ಕೊಡೋದಕ್ಕೆ ಬಂದರೆ ಅವರನ್ನು ಬೈದು ದೂರ ಕಳಿಸಲಾಯಿತು. ಹೌದು, ಹೌದಾ? ಆವತ್ತು ಅರವಿಂದ್ ಕೇಜ್ರಿವಾಲ್ ಮಕ್ಕಳ ಮೇಲೆ ಆಣೆ ಹಾಕಿಳಿದ್ರು ನಾನು ರಾಜಕಾರಣಕ್ಕೆ ಬರೋದಿಲ್ಲ ಅಂತ. ಬಿಡಿ, ನಾನು ಐ ಆಮ್ ನಾಟ್ ಆಸ್ಕಿಂಗ್, ಅದು ಸರ್ವತಂತ್ರ ಸ್ವತಂತ್ರ. ಆದರೆ ಅಧಿಕಾರಕ್ಕೆ ಬಂದು ಆಮ್ ಆದ್ಮಿ ಪಕ್ಷದ ಅಧಿಕಾರಕ್ಕೆ ಬಂದ ನಂತರ ಭ್ರಷ್ಟ ರಾಜಕಾರಣಿಗಳದ್ದು ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಬಹುತೇಕ ಕಾಂಗ್ರೆಸ್ ಮುಖಂಡರಿದ್ದರು.
ಈ ದೇಶದಲ್ಲಿ ಭ್ರಷ್ಟಾಚಾರ ಹೋಗಬೇಕು ಅಂದ್ರೆ ಸೋನಿಯಾ ಗಾಂಧಿನ ಅರೆಸ್ಟ್ ಮಾಡಿಬಿಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತಾನು ಅರವಿಂದ್ ಕೇಜ್ರಿವಾಲ್ ಮಾತಾಡಿದ್ರು. ಇವತ್ತು ಅದೇ ಘಟಬಂಧನ ಭಾಗ ಆಗಿದ್ದಾರೆ, ಜನರಿಗೆ ಉತ್ತರ ಕೊಡ್ಬೇಕಲ್ಲ ಹೆಂಗೆ ಅಂತ. ಇವತ್ತು ನಿಮ್ಮ ಪ್ರಶ್ನೆ ಸಾಂದರ್ಭಿಕವಾಗಿ ಅಲ್ಲ, ಅದು ಅವತ್ತು ನಾವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಮಾಡಿದ್ವಿ. ಆ ಮೂವ್ಮೆಂಟ್ ಅಲ್ಲಿ ನಾವು ಇವತ್ತು ರಾಜಕೀಯಕ್ಕೆ ಬಂದಿದ್ದೀವಿ. ಸದಾ ಕಾಲ ನಾವು ಜಂತರ್ ಮಂತರ್ ಅಲ್ಲಿ ಕೂತ್ಕೊಳ್ಳೋಕೆ ಇಲ್ಲ ರಾಮಲೀಲಾ ಮೈದಾನದಲ್ಲಿ ಕೂತ್ಕೊಳ್ಳೋದಲ್ಲ ನಮ್ಮ ಕೆಲಸ. ಅಧಿಕಾರಕ್ಕೆ ಬಂದು ಶೀಘ್ರವಾಗಿ ನಾವು ಕಳೆದ 9 ವರ್ಷಗಳಲ್ಲಿ ಏನೇನು ಮಾರ್ಪಾಡುಗಳು ಮಾಡಿದ್ದೀವಿ ನೋಡಿ. ಇವತ್ತು ಗ್ಯಾರಂಟಿ ವರ್ಸಸ್ ಮೋದಿ ಅಂತ ಬರುತ್ತೆ ಇದಕ್ಕೆಲ್ಲ. ಜಗದೀಶ್ ಸದಮ್ ಅವರೇ, ನಾನು 5ನೇ ಪ್ರಶ್ನೆಗೆ 6ನೇ ಉತ್ತರ ಕೊಟ್ಟರೆ ಮಾರ್ಕ್ಸ್ ಬರೋದಿಲ್ಲ. ನಾನು ಅರವಿಂದ್ ಕೇಜ್ರಿವಾಲ್ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರು ಈ ದೇಶದ ಭ್ರಷ್ಟ ರಾಜಕಾರಣಿಗಳ ಪಟ್ಟಿ. ಇವತ್ತು ಆ ರಾಜಕಾರಣಿಗಳ ಜೊತೆ ಕೂತ್ಕೊಂಡು ಸಭೆ ಮಾಡಿ ಮೈತ್ರಿಕೂಟದಲ್ಲಿ ಹಾಕಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರಶ್ನೆ ನಮ್ಮ ವಿರೋಧಿಗಳು ಮಾಡೋದು ಅದೇ ಪ್ರಶ್ನೆನ, ಯಾಕೆ ನೀವು ಅರವಿಂದ್ ಕೇಜ್ರಿವಾಲ್ ಅವ್ರು ಬಂದು ರಾಜಕೀಯಕ್ಕೆ, ಆಮ್ ಆದ್ಮಿ ಪಕ್ಷ ರಾಜಕೀಯಕ್ಕೆ ಯಾಕೆ ಬಂದ್ರು? ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡಿ, ಜಂತರ್ ಮಂತ್ರ ಅಲ್ಲೇ ಕೂತ್ಕೊಂಡು ಹೋರಾಟ ಮಾಡಿ, ರಾಜಕೀಯಕ್ಕೆ ಬಂದಾಯ್ತು, ಚುನಾವಣೆ ಗೆದ್ದಾಯ್ತು, ರಾಜಕೀಯ ಆಗಿದೆ, ಅಧಿಕಾರಕ್ಕೆ ಬಂದ ನಂತರ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ರಿ. ಆ ಪಟ್ಟಿಯಲ್ಲಿ ಭ್ರಷ್ಟ ರಾಜಕಾರಣಿ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸರ್ ನೋಡಿ, ಇವತ್ತು ನಿಮ್ಮ ಪ್ರಶ್ನೆಗೆ ಉತ್ತರ, ಇವತ್ತು ಭ್ರಷ್ಟಾಚಾರಿಗಳಿಗಿನ್ನ ಹೆಚ್ಚಿನಾದಂತ ದೇಶ ಇವತ್ತು ಸಫರ್ ಮಾಡ್ತಾ ಇರೋದು ನಿರಂಕುಶ ಪ್ರಭುತ್ವದಿಂದ, ಪ್ರಜಾಪ್ರಭುತ್ವ ವಿರೋಧಿಗಳಿಂದ, ಇವತ್ತು ಪ್ರಜಾಪ್ರಭುತ್ವ ನೀತಿಯಿಂದ. ಇವತ್ತು ಭಾರತೀಯ ಜನತಾ ಪಕ್ಷ ಇರೋದು ಭ್ರಷ್ಟಾಚಾರಕ್ಕಿಂತ ಅತ್ಯಂತ ದೊಡ್ಡದಾದಂತಹ ಸಮಸ್ಯೆ ಇವರದು. ನಿರಂಕುಶ ಪ್ರಭುತ್ವ ಎಲ್ಲೆಲ್ಲೂ ಮೋದಿ ಅವರು ಆವರಿಸಿಕೊಂಡು ಸಂಪೂರ್ಣವಾದ ದೇಶ ಆಕಾಶ ಭೂಮಿ ಪಾತಾಳ ಎಲ್ಲ ಮಾರ್ಕೊಂಡಿದೆ ಅದು ಇವತ್ತು. ಒಂದು 75 ವರ್ಷಗಳಾಯ್ತು ಸ್ವತಂತ್ರ ಬಂದು, ಇನ್ನು ನಾವು ಗುಲಾಮಗಿರಿಯಲ್ಲೇ ಫ್ರೀ ಬೀಸ್ ಕೊಟ್ಕೊಂಡು ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ನಿಂದ ನಿಕೇತ್ ರಾಜ್ ಮೌರ್ಯ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮಕ್ಕೆ. ಸ್ವಾಗತ ನಿಕೇತ್ ರಾಜ್ ಮೌರ್ಯ ಅವರೇ. ಪ್ರಶಾಂತ್ ನಾಥ್ ಹುಬ್ಬಳ್ಳಿಯಿಂದ ಜಗದೀಶ್ ಸದಮ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು. ಎಸ್ ಪ್ರಶಾಂತ್, ಗೋ ಅಹೆಡ್. ಅದೇ ತನಕ ಆಮ್ ಆದ್ಮಿ ಪಕ್ಷಕ್ಕೆ ಇರತಕ್ಕಂಥ ಒಂದು ಪ್ರಶ್ನೆ ನೋಡಿ, ಆಮ್ ಆದ್ಮಿ ಪಕ್ಷ 13 ವರ್ಷದ ಹಿಂದೆ ಹುಟ್ಟಿದ್ದು ಯಾರ ವಿರುದ್ಧ ತೊಡೆತಟ್ಟಿ? ಲಾಲೂ ಪ್ರಸಾದ್ ಯಾದವ್ ಮೇವು ಹಗರಣದಲ್ಲಿ ಆರೋಪಿ, ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಹೇಮಂತ್ ಸೊರೇನ್ ತಂದೆ ಶಿಬು ಸೊರೇನ್ ಮತ್ತು JMM ಅನೇಕ ಬಾರಿ ಅನೇಕ ಹಗರಣಗಳಲ್ಲಿ ಸಿಲುಕಾಕ್ಕೊಂಡಿದ್ರು. ಶರದ್ ಪವಾರ್ ವಿರುದ್ಧ ಅನೇಕ ಆರೋಪಗಳನ್ನು ಅರವಿಂದ್ ಕೇಜ್ರಿವಾಲ್ ಅಧಿಕಾರದಲ್ಲಿದ್ದಾಗ ಮಾಡಿದರು. ಆ ಪಕ್ಷಗಳೊಡನೆ ಅರವಿಂದ್ ಕೇಜ್ರಿವಾಲ್ ವೇದಿಕೆ ಹಂಚಿಕೊಳ್ಳೋದಾದರೆ ಇಡೀ ಆಮ್ ಆದ್ಮಿ ಪಕ್ಷ ಯಾವ ಕಾರಣದಿಂದ ದೇಶದ ರಾಜಕಾರಣಕ್ಕೆ ಬಂತೋ ಆ ಪೊಲಿಟಿಕ್ಸ್ ಫೇಲ್ ಆಗೋಲ್ವಾ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನಂಗೆ ಪೊಲಿಟಿಕಲ್ ಸ್ಟ್ರಾಟಜಿ BJP ವಿರುದ್ಧ ಆಮ್ ಆದ್ಮಿ ಪಕ್ಷ BJP ಆಮ್ ಆದ್ಮಿ ಪಕ್ಷಕ್ಕೆ ಏನೇನು ಮಾಡ್ತಾ ಇದೆ ದಿಲ್ಲಿಯಲ್ಲಿ ಪಂಜಾಬ್ನಲ್ಲಿ ಇವೆಲ್ಲವೂ ಒಪ್ಪಿಗೆ. ಆದರೆ ಯಾರ ಭ್ರಷ್ಟಾಚಾರವನ್ನು ವಿರೋಧಿಸಿ ಆಮ್ ಆದ್ಮಿ ಪಕ್ಷ ಹುಟ್ಕೊಂತು ಅದೇ ನಾಯಕರ ಜೊತೆ ಇವತ್ತು ಅರವಿಂದ್ ಕೇಜ್ರಿವಾಲ್ ವೇದಿಕೆ ಹಂಚ್ಕೊಳ್ತಾ ಇದ್ದಾರೆ? ಇದೊಂದು ರೀತಿ ಕಾಲೇಜ್ನಲ್ಲಿ ಆಂದೋಲನ ಮಾಡುವಾಗ ಅನೇಕ ಬಾರಿ ನಾವು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಕಾರಣಕ್ಕೆ ಆಂದೋಲನ ಶುರು ಆಗುತ್ತೆ, ನಂತರ ಕ್ಯಾಂಟೀನ್ನಲ್ಲಿ ದರ ಏರಿಕೆ ವಿರುದ್ಧ ಆಂದೋಲನ, ನಂತರ ಮುಂದೆ ಹೋದಂತೆ ರಸ್ತೆ ಸರಿ ಇಲ್ಲ ಅದಕ್ಕೊಂದು ಆಂದೋಲನ, ಬಸ್ಗೊಂದು ಆಂದೋಲನ. ಆಮ್ ಆದ್ಮಿ ಪಕ್ಷ ಏನು ಮಾಡಲಿಕ್ಕೆ ಹೊರಟಿದೆ ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ಸರ್, ಈಗ ಭ್ರಷ್ಟಾಚಾರ ನೀವು ಹೇಳಿದ್ದೆಲ್ಲ, ನಾವು ಸಂಪೂರ್ಣವಾಗಿ ಭ್ರಷ್ಟಾಚಾರ ವಿರುದ್ಧದ ಒಂದು ಆಂದೋಲನ ಮಾಡಿ ಈ ದೇಶದಲ್ಲಿ ಒಂದು ಪರ್ಯಾಯವಾದಂತಹ ರಾಜಕಾರಣ ಹೇಗಿರಬೇಕು ಅನ್ನೋದನ್ನು ಒಂದು ಮಾಡೆಲ್ ಮಾದರಿ ನಾವು 2 ರಾಜ್ಯಗಳಲ್ಲಿ ತೋರಿಸ್ಕೊಟ್ಟಿದ್ದೀವಿ. ನಿಮ್ಮ ಮೂಲ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಆ ವೇದಿಕೆ ಮೇಲೆ ಹಂಚ್ಕೊಂಡಿರುವಂತಹ ಎಲ್ಲ ಭ್ರಷ್ಟ ನಾಯಕರು ಅಂತ ತಾವು ಹೇಳ್ತಾ ಇದ್ದೀರಾ? ಏನ ಇವತ್ತು ಏನ್ ಸಂದರ್ಭ ಬಂದಿದೆ ಅಂತ ಹೇಳಿದ್ರೆ, ನಿಮ್ಗೆ ಭ್ರಷ್ಟಾಚಾರಕ್ಕಿನ್ನ ಅತ್ಯಂತವಾದಂತಹ ಇವತ್ತು ಭೀಕರತೆ ಇರೋದು ಇವತ್ತು ಮೋದಿ ಆಡಳಿತದಿಂದ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಮೋದಿಯವರ ನಿರಂಕುಶ ಪ್ರಭುತ್ವದಿಂದ ಇವತ್ತು ರಾಷ್ಟ್ರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಇವತ್ತು ಮೋದಿಯವರ ಸರ್ವಾಧಿಕಾರ ಪ್ರಭುತ್ವದಿಂದ ಯಾವ ರೀತಿ ಭ್ರಷ್ಟಾಚಾರವನ್ನು ಪಕ್ಕಕ್ಕೆ ಇಡಬಹುದಾ ಇವತ್ತು? ಭ್ರಷ್ಟಾಚಾರ ಅದಕ್ಕೋಸ್ಕರ ಅಂತ ನಮ್ಮ ಕಾನೂನು ಇದೆ. ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಇವರು ತಿದ್ದುಪಡಿ ಮಾಡಿದ್ದಾರೆ. ಇವರು ರಾಜಕೀಯವಾಗಿ ಯಾರ್ಯಾರು ಅವರ ಪಕ್ಷಕ್ಕೆ ಸೇರ್ಕೊಬೇಕು, ಹೊಸದಾಗಿ ನೂತನವಾಗಿ ಸರ್ಕಾರ ರಚನೆ ಮಾಡ್ಕೊಬೇಕು, ಅವ್ರ ಮೇಲೆ ಅದನ್ನ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ.
ಸದ್ಯಕ್ಕೆ ಭ್ರಷ್ಟಾಚಾರ ದೇಶದ ಮುಂದೆ ಇರುವ ಜಗದೀಶ್ ನಿಮ್ದು ಒಂದೇ ಸೆಂಟೆನ್ಸ್ ಭ್ರಷ್ಟಾಚಾರಕ್ಕಿಂತಲೂ ದೊಡ್ಡ ಸಮಸ್ಯೆ ದೇಶದ ಮುಂದಿದೆ ಅಷ್ಟೇ ತಾನೆ. ಮೋದಿ ಅವರ ರಾಷ್ಟ್ರದಲ್ಲಿ ಅಂಡರ್ಸ್ಟುಡ್ ಇವತ್ತು ನೋಡಿ ದೆಹಲಿಯಲ್ಲಿ ಇವರು ನೀರ್ ಬಿಟ್ಟು ಇಡೀ ದೆಹಲಿನೇ ಮುಳುಗಿಸುವಂತಹ ಒಂದು ವಾತಾವರಣ ಪ್ರಾಮಾಣಿಕರನ್ನ ಜೈಲ್ಗೆ ನಿಮ್ಗೆ ಇಡೀ ಕಾನೂನು ದುರ್ಬಳಕೆ ಮಾಡಿಕೊಂಡು ಎಲ್ಲಾ ರಾಜ್ಯಗಳಲ್ಲಿ ಹಸ್ತಕ್ಷೇಪ ಆಪರೇಷನ್ ಆಮ್ ಆದ್ಮಿ ಪಕ್ಷ ಎಷ್ಟು ಜನ ಜಗದೀಶ್ ರಾಜಕೀಯವಾಗಿ ಜಗದೀಶ್ ಅವರೇ ಪಾಯಿಂಟ್ ಟೇಕನ್ ಭ್ರಷ್ಟಾಚಾರ ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಮೋದಿನ ಕೆಳಗಿಳಿಸೋಣ. ದಿಸ್ ಇಸ್ ವಾಟ್ ದ ಪಾಯಿಂಟ್ ಇಸ್. ಅದನ್ನ ಹೇಳ್ತಾ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದನ್ನ ಎಷ್ಟು ಸೆಂಟೆನ್ಸ್ ಬಳಸ್ತೀರಿ? ಒಂದ್ ಸೆಂಟೆನ್ಸ್ ನಲ್ಲಿ ಹೇಳೋದಕ್ಕೆ ಎಷ್ಟು ಸೆಂಟೆನ್ಸ್ ಬಳಸ್ತೀರಿ? ಭ್ರಷ್ಟಾಚಾರ ವಿರುದ್ಧದ ಏನ್ ಆಂದೋಲನ? ಆಯ್ತ್ರಿ, ಅರ್ಥ ಆಯ್ತ್ರಿ ನಿಮಗೆ? ಆ ಒಂದು ನಿಲುವಲ್ಲಿ ಭ್ರಷ್ಟಾಚಾರ ಆಮೇಲೆ ಯೋಚನೆ ಮಾಡೋಣ, ಮೊದಲು ಮೋದಿನ ಇಳಿಸೋಣ. ಆಮ್ ಆದ್ಮಿ ಪಕ್ಷ ಈ ನಿಲುವಿಗೆ ಬಂದಿದೆ, ಒಪ್ಕೊಳ್ಳೋದು ಬಿಡದೆ ಜನರಿಗೆ ಬಿಟ್ಟಿದ್ದಪ್ಪ, ಒಳ್ಳೆ ಕಥೆ ನಿಮ್ದು. ಏನು, ವಾಟ್ ಈಸ್ ದ ಫ್ಯೂಚರ್ ಆಫ್ ದಿಸ್ ಅಲಯನ್ಸ್? ದ ಫ್ಯೂಚರ್ ಆಫ್ ದಿಸ್ ಅಲಯನ್ಸ್ ಇಸ್ ದಿಸ್ ಅಲಯನ್ಸ್ ಇಸ್ ಗೋಯಿಂಗ್ ಟು ಡಿಫೀಟ್ ಬಿಜೆಪಿ ಇನ್ ದ ಫ್ಯೂಚರ್. ಇಂಡಿಯಾ ವರ್ಸಸ್ NDA ಈ ಒಂದು ನೆರೆಟಿವ್ ಏನಿವತ್ತು ಸೆಟ್ ಆಗ್ತಾ ಇದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಯಾತಕ್ಕೆ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ರು ಅನ್ನೋ ಒಂದು ಚರ್ಚೆ ಬಂದಿದೆ. ಓಕೆ, ಇವರೆಲ್ಲರೂ ಹಿಂದೆ ಒಂದಷ್ಟು ಜನ ಬಿಜೆಪಿ ಜೊತೆಗೂ ಇದ್ದವರು. ಹೌದು, ಇವತ್ತು ಅದರಿಂದ ಹೊರಗಡೆ ಬಂದು ಇವತ್ತು ವಾಜಪೇಯಿ ಕಂಡ ಬಿಜೆಪಿ ಬೇರೆ, ಮೋದಿಯ ಬಿಜೆಪಿ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೊರಗಡೆ ಬಂದಿರುವಂಥವ್ರು. ಓಕೆ, ಸೊ ಇವರು ಇವತ್ತು ಈ ದೇಶದೊಳಗಡೆ ಹಂತ ಹಂತವಾಗಿ, ಬಹುಶಃ ನಾನು ಕೇಜ್ರಿವಾಲ್ ಅವರು ಮಾತಾಡಿದ್ದು ಗಮನಿಸಿದೆ, ದೀದಿ ಮಾತಾಡಿದ್ದು ಗಮನಿಸಿದೆ, ರಾಹುಲ್ ಗಾಂಧಿ ಅವರು ಮಾತನಾಡಿದ್ದು ಗಮನಿಸಿದೆ. ಐಡಿಯಾ ಆಫ್ ಇಂಡಿಯಾ, ನಮ್ಮ ನರೇಟಿವ್ ಒಂದೇ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ಅಂತ. ಇವತ್ತು ಕೇಜ್ರಿವಾಲ್ ಮಾತಾಡಬೇಕಾದ್ರೆ ಹೇಳಿದ್ರು, ರೈಲ್ವೆ ಮಾರಾಟ ಮಾಡಿದ್ರು, ರಸ್ತೆ ಮಾರಾಟ ಮಾಡಿದ್ರು, ಪೋರ್ಟ್ಗಳು ಮಾರಾಟ ಮಾಡಿದ್ರು, ಏರ್ಪೋರ್ಟ್ಗಳನ್ನ ಮಾರಾಟ ಮಾಡಿದ್ರು, ಆಯಿಲ್ನ ಮಾರಾಟ ಮಾಡಿದ್ರು, ಇಂಡಸ್ಟ್ರಿಗಳನ್ನ ಮಾರಾಟ ಮಾಡಿದ್ರು, PSUಗಳನ್ನ ಮಾರಾಟ ಮಾಡಿದ್ರು, ಆದರೆ ಇವರು ಕಟ್ಟಿದ್ದು ಯಾವುದೂ ಇಲ್ಲ ಅಂತ. ಒಂದು PSU ಸ್ಥಾಪನೆ ಮಾಡಿದ್ರ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಅವರು. ಈ ದೇಶದ ಎಜುಕೇಷನ್ನು, ಹೆಲ್ತ್ ಎಲ್ಲವನ್ನೂ ಕೂಡ ಸೇಲ್ಗಿಟ್ಟಿರುವಾಗ ಇವತ್ತು ಈ ದೇಶದೊಳಗಡೆ ಹಿಂದೆ ಕಟ್ಟಿದವರದ್ದು ಎಲ್ಲರದ್ದನ್ನೂ ಸೇಲ್ ಮಾಡ್ತಾ ಹಿಂದೆ 70 ವರ್ಷದಿಂದ ಏನು ಮಾಡಿದ್ರಿ ಅಂತ ಏನು ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಇವರನ್ನೆಲ್ಲರನ್ನೂ ಕೂಡ ಅಂದರೆ ಈ ಪ್ರಶ್ನೆಗಳೆಲ್ಲವನ್ನೂ ಕೂಡ ಉತ್ತರಿಸೋದಕ್ಕೋಸ್ಕರ ನಾವು ಒಟ್ಟಾಗ್ತಾ ಇದ್ದೀವಿ ಅನ್ನೋ ಅಂಥ ಒಂದು ಸ್ಪಷ್ಟ ಸಂದೇಶವನ್ನು ಇವರು ಕೊಟ್ಟಿದ್ದಾರೆ. ಇಂಡಿಯಾ ಅಂದರೆ ಏನು? ಇಂಡಿಯಾ ಅಂತ ಅಂದರೆ ಈ ದೇಶದ ಬಹುಶಃ ದೀದಿ ಮಾತನಾಡಿದ್ರು, ಖರ್ಗೆ ಅವರು ಕೂಡ ಇದನ್ನು ಮಾತನಾಡಿದ್ರು. ಇಂಡಿಯಾ ಅಂತ ಅಂದರೆ ಈ ದೇಶದಲ್ಲಿರುವಂಥ ದಲಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳು, ಅಯ್ಯೋ ಈ ದೇಶದೊಳಗಡೆ ಇರುವಂಥ ರೈತಾಪಿ ವರ್ಗ, ಈ ದೇಶದೊಳಗಡೆ ಇರುವಂಥ ಕೂಲಿ ಕಾರ್ಮಿಕ ವರ್ಗ, ಮತ್ತು ಈ ದೇಶದೊಳಗಡೆ ಇರುವಂಥ ನಿರುದ್ಯೋಗಿ ಯುವಕರು, ಇವರೆಲ್ಲರೂ ಕೂಡ ಭಾರತ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಈ ಇಂಡಿಯಾ ಅನ್ನುವಂಥ ಗುಂಪು ಒಂದಾದರೆ, ಇನ್ನೊಂದು ಕಡೆ ಇಂಡಿಯಾ ಅಂತ ಅಂದರೆ ಅದಾನಿ, ಆ ಇಂಡಿಯಾ ಅಂತ ಅಂದರೆ ಶಾ, ಇಂಡಿಯಾ ಅಂದರೆ ಮೋದಿ, ಇಂಡಿಯಾ ಅಂತ ಅಂದರೆ ಇವರ ಮಿತ್ರಕೂಟ, ಇವರಿಗೆ ಸಹಾಯ ಮಾಡೋದೇ ಸರ್ಕಾರದ ಮೂಲ ಉದ್ದೇಶ ಅಂತ ತಿಳ್ಕೊಂಡವರು ಎಲ್ಲರೂ ಕೂಡ ಒಂದಾಗಿದ್ದಾರೆ. 2018ರಲ್ಲಿ ಕುಮಾರಸ್ವಾಮಿ ಅವರ ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೆ ಇಂಥದ್ದೇ ಒಂದು ಪ್ರಯತ್ನ ಆಗಿತ್ತು. ಆಗಿತ್ತು, ಆ ಪ್ರಯತ್ನ ವಿಫಲ ಆಯಿತು. ಈ ಸಲ ಇದು ಸಕ್ಸಸ್ ಆಗುತ್ತೆ ಅಂತ ಜನ ಯಾಕೆ ನಂಬಬೇಕು? ಯಾಕೆ ಸಕ್ಸಸ್ ಆಗುತ್ತೆ ಅಂದರೆ ಇದೇನಿದೆ, ಮೊದಲನೇ ಬಾರಿಗೆ ನಡೆದದ್ದಲ್ಲ. ಅಲ್ಲ, ಅದಕ್ಕೆ ಈ ಹಿಂದೆ 86ರಲ್ಲಿ ಯಾವತ್ತು ರಾಜೀವ್ ಗಾಂಧಿ ಒಂದು ರೀತಿ ಅವ್ರನ್ನ ತಗ್ಸೋದಕ್ಕೆ ಆಗೋದೇ ಸಾಧ್ಯ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಎಲ್ಲ ವಿರೋಧ ಪಕ್ಷಗಳು ಕೂಡ ಇದೇ ರೀತಿ ಒಂದಾದವು, ಒಂದಾಗಿ ಯಶಸ್ವಿಯಾದವು. ಅಂದರೆ ಈ ದೇಶದಲ್ಲಿ ಯಾವ್ಯಾವಾಗ ವಿರೋಧ ಪಕ್ಷಗಳೆಲ್ಲವೂ ಕೂಡ ಒಬ್ಬರನ್ನ ಮಣಿಸಬೇಕು ಅಂತ ಒಂದಾಗೋದಕ್ಕೆ ಅವಕಾಶ ಇದೆ, ಹಿಂದೆ ಕೂಡ ಅದನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ, ಮತ್ತು ಈಗಲೂ ಕೂಡ ಅಂಥದ್ದೇ ಒಂದು ಪ್ರಯೋಗಕ್ಕೆ ಇವರು ಮುನ್ನಡಿ ಬರೆದಿದ್ದಾರೆ. ಖಂಡಿತವಾಗಿಯೂ ಇದು ಸಕ್ಸಸ್ ಆಗುತ್ತೆ. ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ಯಾಕೆ ಸಕ್ಸಸ್ ಆಗಲಿಲ್ಲ ಅನ್ನುವ ಪ್ರಶ್ನೆ ಬಂದರೆ, ಬಹುಶಃ ಅವತ್ತಿನ ದಿನಗಳ ನಡೆದಂಥ ಆ ಸಂದರ್ಭದ ಸನ್ನಿವೇಶಗಳು, ಭಾವನಾತ್ಮಕ ಸಂಗತಿಗಳು, ಪುಲ್ವಾಮಾದ ಅಟ್ಯಾಕು, ಮತ್ತೊಂದು ಮಗದೊಂದು ಚುನಾವಣೆ ಸಂದರ್ಭದಲ್ಲಿ ನಡೆದದ್ದು, ಅದೆಲ್ಲವೂ ಕೂಡ ಜನರನ್ನ ಎಲ್ಲೋ ಒಂದು ಕಡೆಗೆ ಫೋಕಸ್ ಮಾಡುವಂತೆ ಮಾಡಿತು. ಬಹುಶಃ ಇವತ್ತು ನಾನು ಅಂದ್ಕೊಳ್ತೀನಿ, ಜನ
ಬಹುಶಃ ಒಂದು ಮಾತಿದೆ, ಅಬ್ರಹಾಂ ಲಿಂಕನ್ ಈ ಮಾತು ಹೇಳ್ತಾರೆ, ಫ್ಯೂ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್, ಆಲ್ ದ ಪೀಪಲ್ ಕ್ಯಾನ್ ಬಿ ಫೂಲ್ಡ್ ಫ್ಯೂ ಟೈಮ್ಸ್ ಬಟ್ ಆಲ್ ದ ಪೀಪಲ್ ಕೆನಾಟ್ ಬಿ ಫೂಲ್ಡ್ ಆಲ್ ದ ಟೈಮ್ಸ್ ಅಂತ. ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಮೂರ್ಖರನ್ನಾಗಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ 10 ವರ್ಷಗಳ ಕಾಲ ಈ ದೇಶದ ಆಡಳಿತ ನಿಮಗೆ ಇಷ್ಟ ಇದೆಯೋ ಇಲ್ವೋ, ಭಾರತದಲ್ಲಿ ಚುನಾವಣೆಗಳು ಪ್ರೆಸಿಡೆನ್ಷಿಯಲ್ ಸ್ಟೈಲ್ ಆಗಿದ್ದಾವೆ, ನಿಮಗೆ ಇಷ್ಟ ಇದೆಯೋ ಇಲ್ವೋ. ಹೌದು, ಮೋದಿ ವರ್ಸಸ್ ಹೂ ಅನ್ನೋ ಪ್ರಶ್ನೆ ಬರುತ್ತೆ. ಮೋದಿ ವರ್ಸಸ್ ಅಲ್ಲ, ಒಂದೇನು ಅಂತಂದ್ರೆ ಈ ದೇಶ ಚುನಾವಣೆ ಪ್ರೆಸಿಡೆನ್ಷಿಯಲ್ ನ ಮಾದರಿಯಲ್ಲಿ ಕಂಡ್ರೂ ಕೂಡ ನಾವು ಆಯ್ಕೆ ಮಾಡೋದು ಎಂ ಪಿಗಳನ್ನ ಮಾತ್ರ, ಎಂ ಪಿಗಳೆಲ್ಲರೂ ಸೇರಿ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡ್ತಾರೆ. ಓಕೆ, ಸೊ ಈ ದೇಶದ ನಿಜ ಯಾರು ನಾಯಕ ಅಂತ ನೀವು ಬಹುಶಃ ಒಂದು ಸಹಜವಾದ ಪ್ರಶ್ನೆ ಬರಬಹುದು. ಸಂವಿಧಾನವೇ ನಾಯಕ. ಓಕೆ, ಸಂವಿಧಾನವೇ ನಮ್ಮ ನಾಯಕ. ಸಂವಿಧಾನ ಯಾವ ರೀತಿ ಅವತ್ತು ಹೇಳಿದೆ ಅದರಂತೆ ನಡೀತೀವಿ ಅಂತ ಇವರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಬಹುಶಃ ನನಗನ್ಸುತ್ತೆ ಇನ್ನೂ ಮುಂದುವರೆದು ಇಲ್ಲ, ನೀವು ಒಂದನ್ನು ಸ್ಪಷ್ಟಪಡಿಸಲೇಬೇಕು ಕಾಂಗ್ರೆಸ್ ವಕ್ತಾರನಾಗಿ ಹೇಳಿ ಅಂತ ಕೇಳಿದ್ರೆ, ನನಗನ್ಸುತ್ತೆ ಈ ದೇಶದ ಪ್ರತಿ ರಾಜ್ಯದಲ್ಲೂ ಅಥವಾ ಬಹುತೇಕ ರಾಜ್ಯಗಳಲ್ಲಿ ಅಸ್ತಿತ್ವ ಇರೋದು ಮತ್ತು ಹೋರಾಡುವ ಸಾಮರ್ಥ್ಯ ಇರೋದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರವೇ. ಕೆಲವೊಂದು ರಾಜ್ಯಗಳು ಒಂದೊಂದು ರಾಜ್ಯಕ್ಕೆ ಸೀಮಿತವಾಗಿದ್ದಾವೆ ಅಂದ್ರೆ, ಲೆಟ್ ಅಸ್ ಬಿ ವೆರಿ ಪ್ರಾಕ್ಟಿಕಲ್, ಕೆಲವೊಂದು ರಾಜ್ಯಗಳು ಒಂದೊಂದು ರಾಜ್ಯಗಳಿಗೆ ಸೀಮಿತವಾಗಿದ್ದಾವೆ, ಪಕ್ಷಗಳು ಎರಡೆರಡು ರಾಜ್ಯದಲ್ಲಿದ್ದಾವೆ. ಆದ್ರೆ ಈ ದೇಶದ ಬಹುತೇಕ ಪಕ್ಷಗಳು ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ಕಾಂಗ್ರೆಸ್ ಈ ನೇತೃತ್ವದ ಹಿರಿಯಣ್ಣನಾಗಿಯೇ ಮುಂದುವರಿಯುತ್ತೆ. ಎಲ್ಲರೂ ಕೂಡ ಒಟ್ಟಾಗಿ ಕಾಂಗ್ರೆಸ್ನ ಜೊತೆಗೆ ಕೈ ಕೈ ಹಿಡಿದು ಈ ದೇಶದಲ್ಲಿ ಇವತ್ತು ಏನೊಂದು ಏಕಚಕ್ರಾಧಿಪತ್ಯವನ್ನ ಸ್ಥಾಪನೆ ಮಾಡಬೇಕು ಅಂತ ಹೊರಟಿದ್ದಾರೆ, ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವಂತ ಒಂದು ಧೋರಣೆ ಕಾಂಗ್ರೆಸ್ ನೇತೃತ್ವದಲ್ಲಿ ಇರುವಂತ ಒಂದು ಎಲ್ಲರೂ ಒಟ್ಟುಗೂಡಿ. ಆದ್ರೆ ಕಾಂಗ್ರೆಸ್ಗೆ ಸಹಜವಾಗಿ ಇಡೀ ದೇಶ ತುಂಬಾ ಕಾಂಗ್ರೆಸ್ ಒಂದು ದೊಡ್ಡ ಅವಕಾಶ ಮುಂದೆ ನಿಂತ್ಕೊಂಡು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಿಸುವ ಅನಿವಾರ್ಯತೆ ಬಂದರೆ, ಆಸ್ ಇಫ್ ನಾವು ಇವತ್ತು ಇವರೇ ಮಾತನಾಡದಂತೆ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾತನಾಡದಂತೆ ಪ್ರಧಾನಮಂತ್ರಿಯ ಪ್ರಶ್ನೆ ಇಲ್ಲಿವರೆಗೂ ಉದಯಿಸಿಲ್ಲ. ಉದಯಿಸಿದರೆ ಬಹುಶಃ ಆ ದಿನ ಉತ್ತರ ಕೊಡ್ತದೆ. ಯಾವಾಗ ಈ ಪ್ರಶ್ನೆ ಬರುತ್ತೆ ಆ ದಿನದ ಸಂದರ್ಭ ಮತ್ತು ಸನ್ನಿವೇಶಗಳು ಬಹಳ ಮುಖ್ಯವಾಗಿ. ಏನು ನಮಗಿರುವಂತ ಇಮಿಡಿಯೇಟ್ ಕೌಂಟರ್ ಏನು ಅಂತಂದ್ರೆ, ಬಿಜೆಪಿ ಸರ್ಕಾರವನ್ನು ಅಧಿಕಾರದಿಂದ ಕೆಳಗಡೆ ಇಳಿಸೋದು. ಎಸ್, ಬಿಜೆಪಿ ಸರ್ಕಾರವನ್ನು ಕೆಳಗಡೆ ಇಳಿಸುವಷ್ಟು ನಂಬರ್ ಅನ್ನು ನಾವು ತಗೊಂಡ ದಿವಸ ಹೂ ಶುಡ್ ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಎನ್ನುವ ಪ್ರಶ್ನೆ ಉದಯಿಸಿದಾಗ ಎಲ್ಲರೂ ಸೇರಿ ಒಂದು ತೀರ್ಮಾನ ಮಾಡ್ತಾರೆ. ಓಕೆ, ಆ ನಂಬಿಕೆ ನಮಗಿದೆ. ಚುನಾವಣಾ ಪೂರ್ವ ಘೋಷಿಸುವ ಅನಿವಾರ್ಯತೆ ಬಂದರೆ ಅಂತ ಕೇಳಿದೆ ನಾನು. ಬಹುಶಃ ನಾನೊಬ್ಬ ಕನ್ನಡಿಗನಾಗಿ ಒಂದು ಸ್ವಾರ್ಥದಿಂದ ನೀನು ಉತ್ತರ ಕೊಡು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಯವರಿಗೆ ಈ ದೇಶದೊಳಗಡೆ ಅವರು ಮಾಡಿದಂತ ಪಾದಯಾತ್ರೆಯ ಕಾರಣಕ್ಕೋಸ್ಕರ, ಭಾರತ್ ಜೋಡೋ ಯಾತ್ರೆಯ ಕಾರಣಕ್ಕೋಸ್ಕರ ಒಂದು ದೊಡ್ಡ ಪಾಪ್ಯುಲಾರಿಟಿ ಇದೆ. ಆದ್ರೆ ಕೋರ್ಟಿನ ಕೇಸಿನ ಕಾರಣಕ್ಕೋಸ್ಕರ ಇನ್ನು ಮುಗ್ದಿಲ್ಲ ಸರ್, ಇಡೀ ದೇಶದ ತುಂಬಾ ರಾಹುಲ್ ಗಾಂಧಿ ಅವರು ನಡೆಯೋದ್ರ ಮೂಲಕ ಈ ದೇಶದೊಳಗಡೆ ಒಂದು ಹೊಸ ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಕರ್ನಾಟಕದ ಚುನಾವಣೆಯೊಳಗಡೆ ಅದರ ರಿಸಲ್ಟ್ ಅನ್ನ ಕೂಡ ನಾವು ಕಂಡಿದ್ದೇವೆ. ಎಲ್ಲೆಲ್ಲಿ ರಾಹುಲ್ ಗಾಂಧಿ ನಡೆದ್ರು ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ಅಪ್ಪರ್ ಹ್ಯಾಂಡ್ ಅನ್ನ ನಾವು ಕಂಡಿದ್ದೇವೆ. ಅಟ್ ದ ಸೇಮ್ ಟೈಮ್ ಇವತ್ತು ಅವ್ರಿಗೊಂದು ಕಾನೂನಿನ ತೊಡಕು ಎದುರಾಗಿದೆ. ಅವರನ್ನ ಇವತ್ತು ನೀವು ಪಾರ್ಲಿಮೆಂಟ್ ಒಳಗಡೆ ಕೂರೋದಕ್ಕೆ ಅವಕಾಶ ಕೊಡಲಾರದಂತ ಒಂದು ಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದು ಹೀಗೆ ಮುಂದುವರಿಯುತ್ತಾ ಅನ್ನುವ ಪ್ರಶ್ನೆಯೂ ನಮ್ಮ ಕಣ್ಮುಂದೆ ಇದೆ. ಮತ್ತು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ನಡಿಗರಾಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ನೀವು ಕನ್ನಡ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಸಿಗಬಹುದಾ ಅಂತ ಪ್ರಶ್ನೆ ಕೇಳಿದ್ರೆ, ಯಾಕೆ ಆಗಬಾರದು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಮರ್ಥರಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು. ಮತ್ತು ಬಹುಶಃ ನನಗನ್ಸುತ್ತೆ ಅಂತ ಅವಕಾಶ ಸಿಕ್ಕಿದ್ರೆ ರಾಹುಲ್ ಗಾಂಧಿ ಅವರು ಬಹಳ ಸಂತೋಷ ಪಡ್ತಾರೆ. ಸೋನಿಯಾ ಗಾಂಧಿ ಅವರು ತಮಗೆ ಪ್ರಧಾನಮಂತ್ರಿ ಆಗೋ ಅವಕಾಶ ಎರಡೆರಡು ಬಾರಿ ಸಿಕ್ಕಿದಾಗ, ಈ ದೇಶ ಕಂಡಂತ ಅತ್ಯುತ್ತಮ ಎಕನಾಮಿಸ್ಟ್ ಒಬ್ಬರನ್ನ ಎರಡು ಬಾರಿ ಈ ದೇಶದ ಪ್ರಧಾನಮಂತ್ರಿ ಮಾಡಿದಂತ ಸೋನಿಯಾ ಗಾಂಧಿ ಅವರಿಗಾಗ್ಲಿ ರಾಹುಲ್ ಗಾಂಧಿ ಅವರಿಗಾಗ್ಲಿ ತ್ಯಾಗ ಮಾಡಿ ಗೊತ್ತಿದೆ, ಅವರಿಗೆ ಆ ಸ್ವಾರ್ಥ ಬುದ್ಧಿ ಇಲ್ಲ. 30 ಸೆಕೆಂಡ್. ಒಂದು, ಕಾಂಗ್ರೆಸ್ಸಿನ ನಾಯಕತ್ವ ಸಹಜವಾಗಿ ಆಲ್ ಓವರ್ ದ ಕಂಟ್ರಿ ಪ್ರೆಸೆನ್ಸ್ ಇದೆ ಅವ್ರದ್ದು ಅನ್ನುವಂಥದ್ದು. ಪ್ರಧಾನಮಂತ್ರಿ ಘೋಷಣೆ ಅಭ್ಯರ್ಥಿಯ ಘೋಷಣೆ ಮಾಡುವ ಅನಿವಾರ್ಯತೆ ಬಂದ್ರೆ, ಒಂದು ರಾಹುಲ್ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ, ಆಮ್ ಆದ್ಮಿ ಪಕ್ಷ ಒಪ್ಪುತ್ತೆ. 30 ಸೆಕೆಂಡ್ಸ್ ಅಲ್ಲಿ ಉತ್ತರ ಕೊಡಿ. ನಾಯಕತ್ವದ ಇರ್ಬೋದು ಇಲ್ಲ ಪ್ರಧಾನಿ ಹುದ್ದೆ ಯಾರಾಗಬಹುದು ಅನ್ನೋ ಸಂದರ್ಭದಲ್ಲಿ ಇವತ್ತು ಪ್ರಶ್ನೆ ಬರಲ್ಲ. ರಾಷ್ಟ್ರದಲ್ಲಿ ಇವತ್ತು ಏನಾಗಿದೆ, ಸಂವಿಧಾನ ವಿರೋಧಿ ಚಟುವಟಿಕೆಗಳಾಗಿದೆ, ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿದ್ರೆ ಎಲ್ಲರೂ ಒಂದಾಗಬೇಕಾಗಿದೆ. ಯಾವ ಕಾರಣ ಆ ಪ್ರಶ್ನೆ ಹೇಳಿದಿರಿ ನೀವು ಈಗಾಗಲೇ ಇವತ್ತು ತೆಗೆದುಕೊಂಡ ತೀರ್ಮಾನದಲ್ಲಿ ಇಂಡಿಯಾ ವರ್ಸಸ್ ಎನ್ಡಿಎ, ಎನ್ಡಿಎ ವರ್ಸಸ್ ಇಂಡಿಯಾ ಅಂದ್ರೆ ಇಲ್ಲೇನಂತ ಹೇಳಿ, ಎನ್ಡಿಎ ವರ್ಸಸ್ 2G ಹಗರಣದಲ್ಲಿ ಭಾಗಿಯಾಗಿದ್ದಂಥ DMK, ಮೇವುಗೋವಾ ಹಗರಣದಲ್ಲಿ ಆಗಿದ್ದಂಥ ಲಾಲೂ ಪ್ರಸಾದ್ ಯಾದವ್, ಲಿಕ್ಕರ್ ಹಗರಣದಲ್ಲಿ ಭಾಗಿಯಾಗಿದ್ದಂಥ ಆಮ್ ಆದ್ಮಿ ಪಾರ್ಟಿ, ತಿರ್ಗಿ ಅಲ್ಲಿಂದ ಒಂದು NDA ನ್ಯಾಷನಲ್ ಇಷ್ಟೊತ್ತನಕ ನಿರಂಕುಶ ಪ್ರಭುತ್ವ ಯಾರಿಗೂ ಅಭಿಪ್ರಾಯ ಹೇಳಕ್ ಆಗೋದಿಲ್ಲ ಅಂತೀರಿ, ಈಗ ಅವ್ರು ತಮ್ಮ ಅಭಿಪ್ರಾಯ ತಾವು ಹೇಳ್ತಾರೆ.
जगदीश दय जगदीश ना वार्नो अदर मेल अस्ट मेले अल दय कश्वत्नारायण सर वे पदलू सह ಯಾವ ಸಮಯದಲ್ಲಿ ಜೈಲಿಗೆ ಹೋಗ್ತಾರೋ ಎಲ್ಲರೂ ಬೇಲ್ ಅಲ್ಲಿ ಇರ್ತಕ್ಕಂತದ್ದು ಒಂದು ಪಾರ್ಟಿ ಪಬ್ಲಿಕ್ ಸೆಕ್ಟರ್ ಅಲ್ಲ ಮಾರುದ್ರು ಅಂತ ಹೇಳಿದ್ರಲ್ಲ ಸ್ನೇಹಿತರು ಯಾವಾಗ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಪ್ರಧಾನಿ ನರಸಿಂಹರಾವ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ತಂದಾಗ್ಲೇನೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಗಳ ಶೇರ್ ಅನ್ನು ವಿಡ್ರಾ ಮಾಡಾಯಿತು ಅವತ್ತೇ ಪ್ರಾರಂಭ ಆಗಿ ಬಂತು ಇವತ್ತು ಅವತ್ತು ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ತರಲಿಲ್ಲ ಅಂದ್ರೆ ಸುವರ್ಣ ಚಾನೆಲ್ ಅಲ್ಲಿ ಅಜಿತ್ ಜೊತೆ ನಾವು ನೀವು ಕೂತ್ಕೊಂಡು ಚರ್ಚೆ ಮಾಡಕ ಆಗ್ತಿರಲಿಲ್ಲ ಅಜಿತ್ ಓನ್ಲಿ ದೂರದರ್ಶನ ದೂರ್ಮೇ ದರ್ಶನ ಸುವರ್ಣ ಚಾನೆಲ್ ನಾವು ಕೂತ್ಕೊಳ್ಳಕ ಆಗ್ತಿರಲಿಲ್ಲ ಪ್ರೈವೇಟೈಸೇಷನ್ ಲಿಬರಲೈಸೇಷನ್ ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಮೊಬೈಲ್ ನಮ್ಮ ಕೈಗೆ ಬರ್ತಿರಲಿಲ್ಲ ಟೆಲಿಫೋನ್ ಬುಕ್ ಮಾಡೋರು 10 ವರ್ಷ ಕಾಯಬೇಕಾಗಿತ್ತು ಬಜಾಜ್ ಚೇತಕ್ ಸ್ಕೂಟರ್ ಬುಕ್ ಮಾಡೋರು 5 ವರ್ಷ ಕಾಯಬೇಕಾಗಿತ್ತು ಪ್ರೀಮಿಯರ್ ಪದ್ಮಿನಿ ಫಿಯಟ್ ಕಾರ್ ತಗೊಳ್ಳಕ 10 ವರ್ಷ ಕಾಯಬೇಕಾಗಿತ್ತು ಟೆಲಿಫೋನ್ ಟೆಲಿಫೋನ್ ತಗೊಳ್ಳಕ 14 ನಾನು ಎರಡು ವರ್ಷ ಕಾಯ್ದು 14 ಸಾವಿರ ಕೊಟ್ಟು ಟೆಲಿಫೋನ್ ತಗೊಂಡಿದ್ದೀನಿ ಈ ಎಲ್ಲ ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಆಗಿದ್ಕೆ ಇವತ್ತು ದೇಶ ಎಷ್ಟು ಮುಂದೆ ಬಂದಿರೋದು ಇವರು ಮಾತಾಡ್ತಾರೆ ಪಬ್ಲಿಕ್ ಸೆಕ್ಟರ್ ಮಾರುದ್ರು ಅಂತ ಹೇಳಿ ಐಟಿ ನಮ್ಮ ಕಾಲದಲ್ಲೆಲ್ಲ ಬಾಗಲಾಕಿದ್ದು ಎಚ್ಎಂಟಿ ನಮ್ಮ ಕಾಲದಲ್ಲೆಲ್ಲ ಬಾಗಲಾಕಿದ್ದು ನಾನು ಬಿಎಚ್ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ನಮ್ಮದೊಂದು ಯೂನಿಟ್ ಜಗದೀಶ್ಪುರದಲ್ಲಿ ಓಪನ್ ಮಾಡೋರು ನಡೆಸಕ್ಕಾಗಲಿಲ್ಲ ಇಂದಿರಾ ಗಾಂಧಿ ಇದ್ದಾಗ ಎಚ್ಎಂಟಿ ಫ್ಯಾಕ್ಟರಿನ ಜಮ್ಮು ಕಾಶ್ಮೀರದಲ್ಲಿ ತೆಗೆದ್ರು ಜಮ್ಮು ಟೆರರಿಸ್ಟ್ ಗಳು ಅರೋರಾ ಅಂತಕಂತ ಒಬ್ಬ ಜನರಲ್ ಮ್ಯಾನೇಜರ್ ಕೈ ಕತ್ತರಿಸಿಬಿಡು ನಡ ರಸ್ತೆಲಿ ಎಸೆದ್ರು ಪಬ್ಲಿಕ್ ಸೆಕ್ಟರ್ ಅವತ್ತು ಬಾಗಲಾಕಿದ್ದು ನಿಮ್ಮ ನಿಲುವಿಂದ ಕಾಂಗ್ರೆಸ್ಸಿನ ನಿಲುವಿಂದ ಕಾಂಗ್ರೆಸ್ ಇದ್ದಾಗ ಎಚ್ಎಲ್ ಗೆ ಆರ್ಡರ್ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಬಂದಾಗ ಎಚ್ಎಲ್ ಗೆ ಆರ್ಡರ್ ಸಿಕ್ಕಿದೆ ನಮ್ಮ ಸರ್ಕಾರ ಬಂದಾಗ ಬಿಎಲ್ ಗೆ ಆರ್ಡರ್ ಸಿಕ್ಕಿದೆ ಪಬ್ಲಿಕ್ ಸೆಕ್ಟರ್ ಏನ್ ಕೊಡಬೇಕು ಆರ್ಡರ್ ಕೊಟ್ಟಿದೆ ಬಾಗಲಾಕಿದ್ದು ಇವರು ಮಾರಾಟ ಮಾಡಿದ್ದು ಇವರು ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ನಿಖತ್ ರಾಜ್ ಮೌರ್ಯ ಅವರೇ ಫಸ್ಟ್ ಅಜೆಂಡಾ ಇರೋದು ಮೋದಿನ ಕೆಳಗಿಳಿಸಬೇಕು ಇನ್ನೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರದಂತೆ ತಡೆಯಬೇಕು ಅನ್ನುವಂಥದ್ದು ಅದಕ್ಕೆ ಕಾರಣಗಳನ್ನು ಆಮೇಲೆ ಜೋಡಿಸ್ತಾ ಹೋಗ್ಬೋದು ಅದೇನು ಸಮಸ್ಯೆ ಇಲ್ಲ ಬಹಳ ಮುಖ್ಯವಾಗಿ ಸರ್ ನನಗೆ ನೀವು ಅವಕಾಶ ಕೊಟ್ಟರೆ ನಾನು ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಇಚ್ಛೆ ಪಡ್ತೀನಿ ಯಾರಿಗೆ ಅಂತಂದರೆ ನಮ್ಮ ಬಿಜೆಪಿ ವಕ್ತಾರರಿಗೆ ನಾನು ಚಪ್ಪಾಳೆ ತಟ್ತೀನಿ ಯಾಕೆ ಅಂತಂದರೆ ಇಷ್ಟು ವರ್ಷ 70 ವರ್ಷದಿಂದ ಇವರು ಏನು ದಬ್ಬಾಕಿದ್ರು ಅಂತ ಪ್ರಶ್ನೆ ಕೇಳ್ತಾ ಇದ್ರು ಇವಾಗ ಎಲ್ಲದಕ್ಕೂ ಅವರೇ ಉತ್ತರ ಕೊಟ್ಬಿಟ್ರು ಮನಮೋಹನ್ ಸಿಂಗ್ ಇಲ್ಲದೆ ಹೋಗಿದ್ದಿದ್ರೆ ಈ ದೇಶದಲ್ಲಿ ನಾವಿನ್ನೂ ಕೂಡ ಫೋನು ಎಂ ಪಿ ಐ ಇಲ್ಲ ಹೆಸರೊಳಗಡೆ ಬುಕ್ ಮಾಡಬೇಕಾಗಿತ್ತು ಇವತ್ತು ನಮ್ಮ ಕೈಗೆ ಸ್ಮಾರ್ಟ್ ಫೋನ್ ಬಂದಿದೆ ಮನಮೋಹನ್ ಸಿಂಗ್ ಕಾರಣ ಇವತ್ತು ಸುವರ್ಣ ಟಿ ವಿ ಬಂದಿದೆ ಇಲ್ಲಿದ್ರೆ ಡಿ ಡಿ ಚಂದನಲ್ಲೇ ಇರ್ತಿದ್ವಿ ಸುವರ್ಣ ಟಿ ವಿ ಬಂದಿದೆ ಮನಮೋಹನ್ ಸಿಂಗ್ ಕಾರಣ ಇವತ್ತು ಒಂದು ಕಾರನ್ನು ಬುಕ್ ಮಾಡಿದ್ರೆ 5 ವರ್ಷ 10 ವರ್ಷ ಕಾಯಬೇಕಾಗಿತ್ತು ಫಾರ್ಚುನರ್ ಕಾರ್ ಪ್ರೀಮಿಯರ್ ಪದ್ಮಿನಿಯಿಂದ ಫಾರ್ಚುನರ್ಗೆ ಬಂದಿದ್ದೀವಿ ಅದಕ್ಕೆ ಮನಮೋಹನ್ ಸಿಂಗ್ ಕಾರಣ ಇವತ್ತು ಈ ದೇಶದೊಳಗಡೆ ನಾಗಾಲೋಟ್ಗಳಿಗೆ ಕೇಳುವಂತವರಾಗಿ ಮಹಾಪ್ರಭು ಇವತ್ತು ಈ ದೇಶದ ಒಳಗಡೆ ಇರುವಂತ ಬಹುತೇಕ ಸಂಸ್ಥೆಗಳನ್ನ ಕಟ್ಟೋದ್ರಲ್ಲಿ ಮನಮೋಹನ್ ಸಿಂಗ್ ಆ 10 ವರ್ಷದ ಆಡಳಿತ ಏನೆಲ್ಲ ಅದ್ಭುತವಾದ ಕೊಡುಗೆಯನ್ನ ಕೊಟ್ಟಿದೆ ಅಂತ ಹೇಳಿ ಪುಂಖಾನುಪುಂಖವಾಗಿ ಕರ್ನಾಟಕ ರಾಜ್ಯದ ಕೋಟಿ ಕೋಟಿ ಜನಗಳ ಮುಂದೆ ಅಶ್ವಥ್ ನಾರಾಯಣ ಅವರು ಹೇಳಿದ್ರಿಂದ ನಾನು ಬಹಳ ಧನ್ಯವಾದವನ್ನ ಸಲ್ಲಿಸ್ತೇನೆ ಮತ್ತು ಅವ್ರನ್ನ ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದನೆ ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿ ಯಾರು ಅಂತ ಒಪ್ಕೋತೀರಾ ಯಾರು ಸರ್ ಪಬ್ಲಿಕ್ ಸೆಕ್ಟರ್ ಯಾರು ಮುಚ್ಚಿದ್ರು ಅಂತ ಒಪ್ಕೋತೀರಾ ಇದು ಒಪ್ಕೋಬೇಕು ಹೆಂಗೆ ನಾನು ಹೇಳ್ತೀನಿ ಎಚ್ಎಎಲ್ ಗೆ ರಫೇಲ್ ಇನ ಎಲ್ಲ ಡೀಲ್ ಅನ್ನು ತಗೊಂಡು ಬಂದು ಎಚ್ಎಎಲ್ ಅಲ್ಲಿ ಮಾಡಬೇಕು ಅಂತ ಅವತ್ತು ಮನಮೋಹನ್ ಸಿಂಗ್ ಸೈನ್ ಮಾಡಿ ಬಂದಿದ್ರು ಒಂದೇ ಒಂದು ವಿಮಾನವನ್ನ ತಯಾರು ಮಾಡದ ಅಥವಾ ಒಂದೇ ಒಂದು ಏರೋನಾಟಿಕಲ್ ಕಾಂಪೊನೆಂಟ್ಸ್ ಅನ್ನ ಉತ್ಪಾದನೆ ಮಾಡಿ ಅನುಭವ ಇಲ್ಲದೆ ಇರುವಂತ ಅದು ಅನುಭವವೇ ಇಲ್ಲದೆ ಇರುವಂತ ಈ ಅಂಬಾನಿಗಳಿಗೆ ಅಥವಾ ಅವರ ಬೆಂಬಲಿಗರಿಗೆ ಹೇಳ್ರಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್
ಅಶ್ವತ್ಥನಾರಾಯಣ ಭಾಷೆ ಚೆನ್ನಾಗಿದೆ, ಧ್ವನಿ ಚೆನ್ನಾಗಿದೆ, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿದೆ. ಉದಾಹರಣೆ ನಾನು ಹೇಳ್ತಾ ಇರೋದಲ್ಲ, ಅಲ್ಲಿ ಕೆಲಸ ಮಾಡ್ತಿರೋ ಉದ್ಯೋಗಿಗಳು ಹೇಳ್ತಾ ಇರೋದು. ಬಿ ಎಸ್ ಎನ್ ಎಲ್ ಅನ್ನುವಂಥ ಸಂಸ್ಥೆ ಇವತ್ತಿಗೂ ಕೂಡ ಅಪ್ಗ್ರೇಡ್ ಆಗಿ ಇಷ್ಟು ದೇಶದಲ್ಲೇ ಅತಿ ದೊಡ್ಡ ಸಂಸ್ಥೆ, ದೇಶ ತುಂಬಾ ಆಸ್ತಿ ಇದೆ, 4G ಅಪ್ಗ್ರೇಡ್ ಆಗೋದಕ್ಕೆ ಅವಕಾಶ ಕೊಡಲೇ ಇವರ ಸ್ನೇಹಿತರ ಇವರ ಸ್ನೇಹಿತರ ಸರ್ ಉದ್ಯೋಗ ಕೂತ್ಕೊಳ್ಳಿ, ಅಪ್ಗ್ರೇಡ್ ಆಗೋದಕ್ಕೆ ಅವಕಾಶ ಕೊಡದೆ ಅವಕಾಶ ಮಾಡಿದ್ದಾರೆ. ನೀವೇ ಕನ್ನಿಮೌಳಿ ಮತ್ತು ರಾಜ ಯಾರು ಜೈಲಿಗೆ ಹೋದ್ರು? ನಾವು ಅಧಿಕಾರದಲ್ಲಿದ್ದಾಗ, ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದಾಗ ಕನ್ನಿಮೌಳಿ ಮತ್ತು ರಾಜ ಜೈಲಿಗೆ ಹೋದ್ರು. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಕನ್ನಿಮೌಳಿ ಮತ್ತು ರಾಜ ಎಲ್ಲಿದ್ದಾರೆ ಸರ್? ನಿರಾವೇಶವಾಗಿ ದೇಶ ತುಂಬಾ ಓಡಾಡ್ತಾ ಇದ್ದಾರೆ. ಏನ್ ಕ್ರಮ ತಗೊಂಡ್ರೆ ಅವ್ರ ಮೇಲೆ ಒಂದು ಅವ್ರ ಅಪರಾಧಿಗಳಲ್ಲ, ಆಯ್ತಪ್ಪ. ಈಗ ನಮ್ಮ ಲಾಲೂ ಪ್ರಸಾದ್ ಯಾದವ್ ಮೇಲೆ ಪ್ರೂವ್ ಆಗಿದೆಯಪ್ಪ, ಶಿಕ್ಷೆ ಆಗಿದೆ, ಅವ್ರನ್ನ ಸೇರಿಸ್ಕೊಂಡು ಘಟಬಂಧನ ಮಾಡ್ತಿದ್ದೀರಿ, ಅದು ಓಕೆನಾ ಸರ್? ನಾನು ಪ್ರೂವ್ ಆಗಿದೆಯಲ್ಲ, ನಾ ಹೇಳ್ತೀನಿ ಸರ್, ಉತ್ತರ ಕೊಡ್ತೀನಿ ಸರ್. 25 ದಿವಸದಿಂದ ನರೇಂದ್ರ ಮೋದಿ ಅವರು NCP ಅಜಿತ್ ಪವಾರ್ ಅವ್ರನ್ನ ಗುರಿಯಾಗಿಸ್ಕೊಂಡು 70,000 ಕೋಟಿ ಹಗರಣ ಮಾಡಿದ್ದಾರೆ ಇವರು, NCP ಅವರು ಅಂತ ಆರೋಪ ಮಾಡಿದ ಇದೇ ನರೇಂದ್ರ ಮೋದಿ ಅವರು. ಇವತ್ತು ಮಹಾರಾಷ್ಟ್ರದ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಕೂರಿಸಿದ್ದಾರೆ ಅದೇ ವ್ಯಕ್ತಿಯನ್ನ. ಯಾರ ಮೇಲೆ ಹಗರಣದ ಆರೋಪ ಅಂತ ಪ್ರಧಾನಮಂತ್ರಿ ಮಾಡಿದ್ರು. ಅಟ್ಲೀಸ್ಟ್ ವಿ ಆರ್ ನಾಟ್ ಇನ್ ಪವರ್. ಅವ್ರ ಹಗರಣದ ಆರೋಪ ಮಾಡಿದವ್ರನ್ನ ಜೊತೆ ಕರ್ಕೊಂಡಿದ್ದಾರೆ, ನಾವು ಹಗರಣದಲ್ಲಿ ಶಿಕ್ಷೆ ಅನುಭವಿಸಿದವ್ರನ್ನ ಜೊತೆ ಕರ್ಕೊಂಡ್ರೆ ಏನ್ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಉಪಾಧ್ಯಾಯರು ಲಾಸ್ಟ್ ಕಮೆಂಟ್ ನಿಮ್ಮಿಂದ ಸರ್. ನಾನು ಲೆಟ್ ಅಸ್ ಗೆಟ್ ಬ್ಯಾಕ್ ಟು ದಿಸ್ NDA ಅಂಡ್ ಘಟಬಂಧನಗಳ ಬಗ್ಗೆ. ನನಗನ್ಸೋದು ಮುಖ್ಯವಾಗಿ ಇವತ್ತು BJPಗೆ ಇರತಕ್ಕಂಥ ಚಾಲೆಂಜ್, 303 seats ತೊಗೊಂಡಿದ್ದು 2019 ಈಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವ ಅಥವಾ 272 ದಾಟ್ಲಿಕ್ಕೆ ಸಾಧ್ಯವ? 272 ಇಸ್ ದ ಮ್ಯಾಜಿಕ್ ನಂಬರ್. ಮ್ಯಾಜಿಕ್ ನಂಬರ್. ಈಗ ಅವರಿಗೆ ಮುಖ್ಯವಾಗಿ ಚಾಲೆಂಜ್ ಇರ್ತಕ್ಕಂಥದ್ದು ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ತೆಲಂಗಾಣದಲ್ಲಿ ಈಗ ನೆಕ್ಸ್ಟ್ ಎಲೆಕ್ಷನ್ ರೌಂಡ್ ಎಲೆಕ್ಷನ್ಸ್ ಇದೆ. ಆ ಅಸೆಂಬ್ಲಿಗಳಲ್ಲಿ ಏನಾದರೂ ಇಲ್ಲಿ ಕರ್ನಾಟಕದಲ್ಲಿ ಆದಂಗೆ ಕೆಲವು ಕಡೆ ಏನಾದರೂ ಅಪ್ಪು ತಪ್ಪು ಆದರೆ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಯಾಕಂದರೆ ನೋಡಿ, ಕಳೆದ ಬಾರಿ ಈ UP, ಮಹಾರಾಷ್ಟ್ರ, ವೆಸ್ಟ್ ಬೆಂಗಾಲ್ ಆ್ಯಂಡ್ ಬಿಹಾರ್ ಕಾಂಟ್ರಿಬ್ಯೂಟ್ 210 seats, ಆಲ್ 4 big states, 80 seats, 48, 42, 40. 240 120 ಬಂದಿತ್ತು BJPಗೆ. ಈಗ ಅಷ್ಟನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವ? ಯಾಕಂದರೆ ಬೆಂಗಾಲ್ನಲ್ಲಿ 18 ಬಂದಿತ್ತು, ಈಗ ಅವ್ರದ್ದು ಡೌನ್ ಆಗಿದೆ. ವಿಲ್ ದೇ ಬಿ ಏಬಲ್ ಟು ರಿಟೈನ್ ದೋಸ್ 18 seats? ಮತ್ತು ಬಿಹಾರ್ನಲ್ಲಿ ಇವ್ರ ಜೊತೆ ನಿತೀಶ್ ಜೊತೆ ಇದ್ದಿದ್ದರಿಂದ ಬಂತು ಅಷ್ಟು ಸೀಟು. ನಾವು ನಿತೀಶ್ ಇಸ್ ಅವೇ, ಈಸ್ ಗೋಂಟ್ ಬಿ ಅನ್ ಅನದರ್. ಸೊ ದಟ್ ಚಾಲೆಂಜ್ ಆಫ್ ಯು ನೋ ರಿಟೈನ್ ದೋಸ್ ಸೀಟ್ಸ್ ಆರ್ ದೇರ್. ಆಮೇಲೆ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್ ಮತ್ತು ಕರ್ನಾಟಕ, ದೀಸ್ ಆರ್ ದ ನೆಕ್ಸ್ಟ್ 4 big states. ಅಲ್ಲಿ ಒಟ್ಟು 108 ಸೀಟ್ಗಳಿದೆ ಈ 4 ಸ್ಟೇಟ್ಗಳು. ಅದರಲ್ಲಿ BJP ಒಂದೇ 103 ಸೀಟ್ ಗೆದ್ದಿತ್ತು ಲಾಸ್ಟ್ ಟೈಮ್, 103 seats. ವಿಲ್ ದೇ ಬಿ ಏಬಲ್ ಟು ರಿಟೈನ್ ಆಲ್ ದೇಮ್? ಲುಕ್ ಎಟ್ ಕರ್ನಾಟಕ, ವಾಟ್ ಇಸ್ ಹ್ಯಾಪನಿಂಗ್? 25 ತೊಗೊಂಡಿದ್ರು ಔಟ್ ಆಫ್ 28. ಎಸ್. ಸೊ ದಿಸ್ ಇಸ್ ದ ಬಿಗ್ ಚಾಲೆಂಜ್. ಬಿಗ್ ಚಾಲೆಂಜ್ ಡೆಫಿನೆಟ್ಲಿ ಬಿಗ್ ಚಾಲೆಂಜ್ BJP ಸ್ಪೇಸ್. ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನರಿಗೂ. 30 seconds ಸರ್, ನೀವೇನು ಮಾಡ್ತೀರಿ JDS-ನವರು? 30 seconds ಇದೆ. ಶ್ರೀಮಾನ್ ದೇವೇಗೌಡರು 60 ವರ್ಷಗಳ ಅವ್ರದೇ ಆದಂಥ ಒಂದು ಅನುಭವದಲ್ಲಿ ಈ ದೇಶ ಮತ್ತು ರಾಜ್ಯ ರಾಜಕಾರಣವನ್ನು ಕಂಡಿದ್ದಾರೆ. ಅಂಥ ಹಿರಿಯ ನಾಯಕರು ಇದ್ದಂಥ ಸಂದರ್ಭದಲ್ಲೇ ಎಲ್ಲರನ್ನೂ ಒಗ್ಗೂಡಿಸಿ ಈ ದೇಶದ ಭವಿಷ್ಯದ ಬಗ್ಗೆ ಅವರು ಕಟ್ಟಿದಂಥ ಮಹಾನ್ ವ್ಯಕ್ತಿ, ಅವ್ರ ಬಗ್ಗೆ ನಾವು ಯಾವುದೇ ಒಳ್ಳೆ ತೀರ್ಮಾನ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.